प्रीतिय विद्यार्थी विद्यार्थिनियरे ಈ ದಿನ 9ನೇ ತರಗತಿಯ ಕನ್ನಡ ಪ್ರಥಮ ಭಾಷೆ ಮೊದಲ ಪದ್ಯ ಹೊಸ ಹಾಡು ಕಯ್ಯಾರ ಕಿನ್ನಣ್ಣ ರೈ ಅವರು ಬರೆದಂತಹ ಈ ಒಂದು ಪದ್ಯವನ್ನು ನಾವೀಗ ನೋಡೋಣ ಮಕ್ಕಳೇ ಹಾಡು ಹೊಸದು ಹಳೆದು ಅನ್ನೋದಿರುತ್ತ ಇರಲ್ಲ ಎಲ್ಲ ಹಾಡುಗಳು ಹೊಸವೇ ನೂರಾರು ಸಾವಿರಾರು ವರ್ಷಗಳ ಹಿಂದೆ ಬರೆದಂತಹ ಮಹಾಕವಿಗಳು ಬರೆದಂತಹ ಎಲ್ಲ ಹಾಡುಗಳು ಕೂಡ ನಾವು ಯಾವಾಗ ಹಾಡ್ತೀವೋ ಅವು ಒಂದು ಹೊಸತನ್ನ ಕಂಡುಕೊಳ್ಳುತ್ತವೆ ಹೊಸ ಭಾವವನ್ನು ನಮಗೆ ನೀಡುತ್ತವೆ ಹಾಗಾಗಿ ಹೊಸ ಹಾಡು ಹಳೆ ಹಾಡು ಅನ್ನೋದು ಇರೋದಿಲ್ಲ ಅಲ್ಲಿ ಭಾವ ಇದೆಯಲ್ಲ ಹೊಸತಾಗುತ್ತೆ ಇಂತ ಒಂದು ಹೊಸ ಹಾಡನ್ನು ಕಯ್ಯಾರ ಕಿಂದಣ್ಣ ರೈ ಅವರು ನಮಗೆ ನೀಡಿದ್ದಾರೆ ಅದು ಹಾಡು ಹೇಗೆ ಮನಸ್ಸಿನಲ್ಲಿ ಹೊಸ ಭಾವನೆಗಳನ್ನು ಮೂಡಿಸುತ್ತೆ ಹೇಗೆ ಮೂಡಿಸಬೇಕು ಏನೇನು ಮೂಡಿಸಬೇಕು ಅನ್ನೋದನ್ನು ಈ ಒಂದು ಪದ್ಯದಲ್ಲಿ ನಾವು ಕಾಣ್ತೀವಿ ಆ ಪ್ರೀತಿಯ ಮಕ್ಕಳೇ ಈಗ ನಾವು ನೋಡೋಣ ಈ ಒಂದು ಪದ್ಯ ಭಾಗವನ್ನು ನೋಡೋಣ ಪ್ರವೇಶಿಕೆ ಹಾಡು ಪ್ರಕೃತಿಯ ಒಂದು ಅವಿಭಾಜ್ಯ ಅಂಗ ಹಾಡು ಅನ್ನೋದು ಪ್ರಕೃತಿಯ ಅವಿಭಾಜ್ಯ ಅಂಗ ನೀವು ಆಲಿಸಿ ಅಡಿಲು ಹಾಡ್ತಾ ಇದೆ ಕೇಳಿ ಹಕ್ಕಿಗಳು ಹಾಡ್ತವೆ ಆಕಾಶದಲ್ಲಿ ಹಾರುವ ಹಕ್ಕಿಗಳು ಹಾಡ್ತವೆ ಒಂದೊಂದು ಪಕ್ಷಿಯ ಆಯಾ ಜಾತಿಯ ಪಕ್ಷಿಯ ಕಂಠ ಹಾಡಲು ವಿಭಿನ್ನವಾಗಿದೆ ಕ್ರಿಮಿ ಕೀಟಗಳು ಹಾಡ್ತವೆ ಜಲಚರ ಪ್ರಾಣಿಗಳು ಹಾಡ್ತವೆ ಯಾರಿಗೆ ಜೀವ ಇದೆಯೋ ಜೀವ ಇರುವ ಎಲ್ಲ ಪ್ರಾಣಿ ಪಶು ಪಕ್ಷಿಗಳು ಕೂಡ ಹಾಡ್ತವೆ ಅವರದೇ ಆದ ಭಾಷೆ ಇರುತ್ತೆ ಅವೆಲ್ಲ ಏನು ಮಾಡ್ತವೆ ಹಾಡನ್ನು ಯಾಕೆ ಹಾಡ್ತವೆ ಅಂದರೆ ನವ ಚೈತನ್ಯವನ್ನು ಪಡೀಲಿಕ್ಕೆ ದುಃಖವನ್ನು ಮರೀಲಿಕ್ಕೆ ಕಷ್ಟವನ್ನು ಮರೀಲಿಕ್ಕೆ ಚೈತನ್ಯವನ್ನು ಜೀವನದಲ್ಲಿ ತುಂಬಿಕೊಳ್ಳೋದಕ್ಕೆ ಇವೆಲ್ಲ ಹಾಡಿನ ಪ್ರಕ್ರಿಯೆಗಳನ್ನು ನಡೆಸ್ತವೆ ಇಲ್ಲಿ ಕವಿಯ ಆಶಯ ಏನು ಅಂದರೆ ಹಾಡು ಪ್ರಕೃತಿಯ ಅವಿಭಾಜ್ಯ ಅಂಗ ಪ್ರಕೃತಿಯಲ್ಲಿರುವ ಎಲ್ಲರೂ ಕೂಡ ಹಾಡ್ತಾರೆ ಹಾಡಿಗೆ ಕಿವಿಗೊಡ್ತಾರೆ ನೋಡಿ ಪ್ರಾಣಿಗಳು ಪಶು ಪಕ್ಷಿಗಳು ಇಂಪಾಗಿ ಹಾಡೋದನ್ನು ಕರೆಯೋದನ್ನು ಕೇಳಿದ್ರೆ ಅವರು ಕಿವಿ ನಿಮಿರಿಸಿ ಕೇಳ್ತವೆ ಅಷ್ಟೇ ಅಲ್ಲ ಇತ್ತೀಚಿನ ವಿಜ್ಞಾನಿಗಳು ಕಂಡುಹಿಡಿದರೆ ಸುಂದರವಾಗಿ ಇಂಪಾಗಿ ಗಾಯನವನ್ನು ಹೊಲಗಳಲ್ಲಿ ಹಾಡಿದರೆ ಬೆಳೆ ಚೆನ್ನಾಗಿ ಬರುತ್ತೆ ಅಂದರೆ ಜಗದೀಶ್ ಚಂದ್ರ ಬೋಸ್ ಕಂಡುಹಿಡಿದ್ದಾರೆ ಸಸ್ಯಗಳಿಗೂ ಜೀವ ಇದೆ ಹಾಗಾದರೆ ಅವಕ್ಕೆ ಹಾಡನ್ನು ಕೇಳಿ ಉಲ್ಲಾಸಭರಿತ ಆಗುವಂಥ ಬುದ್ಧಿವಂತಿಕೆ ಕೂಡ ಇದೆ ಅಂಥ ಪ್ರಕೃತಿಯ ಕೊಡುಗೆ ಸಕಲ ಚರಾಚರ ಜೀವಿಗಳಲ್ಲೂ ನೀಡಿದೆ ಹಾಗಾಗಿ ಹೇಳ್ತಾರೆ ಕಿಂದಣ್ಣ ರೈ ಅವರು ಹಾಡು ಪ್ರಕೃತಿಯ ಅವಿಭಾಜ್ಯ ಅಂಗ ಪ್ರಕೃತಿಯ ಕಣ ಕಣದಲ್ಲೂ ಹಾಡು ತುಂಬಿದೆ ಇದು ಭಾವನೆಗಳ ಅಭಿವ್ಯಕ್ತಿಗೆ ಸುಂದರ ಮಾಧ್ಯಮ ಭಾವನೆಗಳನ್ನು ಅಭಿವ್ಯಕ್ತ ಮಾಡಬೇಕಾದ್ರೆ ಅದು ಸುಂದರವಾದ ಮಾಧ್ಯಮ ಪ್ರತಿಯೊಬ್ಬರು ಭಾವನೆಗಳನ್ನು ವ್ಯಕ್ತಪಡಿಸಿ ಅಂಬ ಅಲ್ವಾ ಹಸು ಹಾಗೇನೆ ಬೆಕ್ಕು ಮರಿ ತಾಯಿ ಬೆಕ್ಕು ನೋಡಿ ಎಷ್ಟು ಕೋಗಿಲೆ ಕೂಡ ಹೆಣ್ಣು ಗಂಡು ಕೋಗಿಲೆಗಳು ಮಾತಾಡ್ತವೆ ಹಾಗೆಯೇ ಎಲ್ಲ ಪ್ರಾಣಿಗಳು ಕಾಗೆ ಇರ್ಬೋದು ಗುಬ್ಬಿ ಇರ್ಬೋದು ಗೊರವಂಕ ಇರ್ಬೋದು ಎಲ್ಲ ಪಕ್ಷಿಗಳು ಆಡ್ತವೆ ಪ್ರಾಣಿಗಳು ಆಡ್ತವೆ ಮಾತಾಡ್ತವೆ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಅವು ಮುಕ್ತವು ಕೂಗ್ತವೆ ಸಂತೋಷವಾದ ನಾಯಿಗಳು ಮಳೆ ಕರೀತವೆ ಅಂತ ರೈತರು ಹೇಳಿರ್ತಾರೆ ಹೀಗೆ ಒಟ್ಟಿನಲ್ಲಿ
ಈ ಪ್ರಾಣಿ ಪಶು ಪಕ್ಷಿ ಸಕಲ ಜೀವ ಅನ್ನು ಅಣುವಿನಲ್ಲೂ ಕೂಡ ಹಾಡು ತುಂಬಿಕೊಂಡಿದೆ. ಭಾವನೆಗಳನ್ನು ಅಭಿವ್ಯಕ್ತಿಪಡಿಸಲಿಕ್ಕೆ ಈ ಹಾಡು ಸುಂದರವಾದ ಒಂದು ಮಾಧ್ಯಮ. ಅಲ್ಲದೆ ಜೀವನಕ್ಕೆ ಸ್ಫೂರ್ತಿ ಚೈತನ್ಯವನ್ನು ಪಡೆಯಲಿಕ್ಕೆ ಹಾಡು ಸಂತೋಷವಾಗಿ ಏನೋ ದುಃಖ ದುಮ್ಮಾನಗಳಾದಾಗ ಹಾಡನ್ನು ಹಾಡಿದಾಗ ಸಂತೋಷ ಆಗುತ್ತೆ. ಹಾಡು ಹಳೆಯದಾದರೇನು ಭಾವನವನವೀನ ಹಾಡನ್ನು ಕೇಳಿದೀವ. ಇದಕ್ಕೆ ಯಾವುದೇ ಒಂದು ಸೀಮಿತವಾದಂತಹ ಒಂದು ಗಡಿ ಇಲ್ಲ, ಸೀಮಿತತೆ ಅನ್ನೋದಿಲ್ಲ. ಅದು ಮನಸ್ಸಿನೊಳಗೆ ಆಗಿರ್ಬೋದು, ಹೊರಗಿರ್ಬೋದು, ವಯೋ ಆಗಿರ್ಬೋದು, ದೇಶ, ಭಾಷೆ, ಪ್ರಾಣಿ, ಪಶು, ಪಕ್ಷಿ ಯಾವ ಸೀಮಿತತೆಯೂ ಕೂಡ ಇಲ್ಲ. ಅಲ್ಲದೆ ಜಾತಿ, ಕಾಲ, ಧರ್ಮ, ಲೋಕ, ಯುಗ ಇವನ್ನೆಲ್ಲ ಮೀರಿ ನಿಲ್ಲುವಂಥದ್ದು. ಇದಕ್ಕಿಂತ ಜಾತಿಯವರು ಹಾಡೋದು, ಇಂಥವ್ರು ಕೇಳಬಾರ್ದು, ಇಂಥ ಧರ್ಮದ್ದಿದು, ಇಂಥ ಲೋಕದ್ದು, ಇಂಥ ಕುಲದ್ದು, ಇಂಥ ಯುಗದ ಹಾಡೋದು ಈಗ ಅಲ್ಲ ಹಾಡೋದು ಅನ್ನೋ ಹಾಗಿಲ್ಲ. ಯಾವ ಭೇದ ಭಾವಗಳು ಕೂಡ ಇಲ್ಲ. ಅವನ್ನೆಲ್ಲವನ್ನು ಕಾಲಾತೀತವಾದಂಥದ್ದು, ಅವನ್ನೆಲ್ಲ ಮೀರಿ ನಿಲ್ಲುವಂಥದ್ದು ಈ ಒಂದು ಹಾಡು. ಅದು ಯಾವುದೇ ಭಾಷೆ ಆಗಿರ್ಬೋದು ಗೊತ್ತಾಗ. ಯುದ್ಧ ಕ್ರಾಂತಿಯ ಸಂದರ್ಭದಲ್ಲಿ ಹೋರಾಟಕ್ಕೆ ಹಾಡು ಸ್ಫೂರ್ತಿಯಾಗಿ ನಿಂತ ಎಷ್ಟೋ ಉದಾಹರಣೆಗಳನ್ನು ಇತಿಹಾಸದಲ್ಲಿ ಕಾಣ್ತೇವೆ. ಯುದ್ಧದ ಸಂದರ್ಭದಲ್ಲಿ ಕ್ರಾಂತಿ ಗೀತೆಗಳನ್ನು ರಚಿಸಿ ಅವುಗಳನ್ನು ಹಾಡಿದಾಗ ಆ ಈ ಶತ್ರುಗಳನ್ನು ಹಿಮ್ಮೆಟ್ಟಿಸುವಂತಹ ನಮ್ಮ ಮಿತ್ರರನ್ನು, ನಮ್ಮ ಸೈನಿಕರನ್ನು ಉದ್ದೀಪಿಸುವಂತಹ, ಪ್ರೇರೇಪಣೆ ನೀಡುವಂತಹ ಒಂದು ಚೈತನ್ಯ ಹಾಡುಗಳಿಗೆ ಇದೆ ಅಂತ ಎಷ್ಟೋ ಯುದ್ಧದ ಗೀತೆಗಳನ್ನು ನಾವು ಕೇಳಿದ್ದೇವೆ. ಬದುಕನ್ನು ನಿತ್ಯ ನೂತನವಾಗಿಸುವ, ಹೊಸ ಚೈತನ್ಯ ಮೂಡಿಸುವ, ಶಕ್ತಿ ತುಂಬುವ, ಜಗತ್ತನ್ನೇ ಬೆಳಗಿಸುವ, ಬದುಕಿನ ಗತಿಯನ್ನೇ ಬದಲಿಸುವ ಶಕ್ತಿ ಈ ಹಾಡಿಗಿದೆ. ನೋಡಿ ಹಾಡಿಗೆ ಎಂಥ ಶಕ್ತಿ ಇದೆಯಪ್ಪ ಅಂದರೆ ಬದುಕನ್ನು ನಿತ್ಯ ನೂತನವಾಗಿಸುತ್ತೆ. ಹೊಸ ಹಾಡು ಜೀವನದಲ್ಲಿ ಒಂದು ಸುಮ್ಮನೆ ಬೆಳಗ್ಗೆ ಎದ್ದ ತಕ್ಷಣ ಭಕ್ತಿಗೀತೆಗಳನ್ನು, ವಚನಗಳನ್ನು ಹಾಡಿದಾಗ ಚೈತನ್ಯ ಬರುತ್ತೆ. ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ. ನೋಡಿ ಬಸವಣ್ಣನವರು ಹೇಳಿದ್ದಾರೆ, ವಚನ ಹಾಡು ಅದರಲ್ಲಿ ನಿಮ್ಮ ನಾಮಾಮೃತ ತುಂಬಿರುತ್ತೆ, ಕಿವಿಯಲ್ಲಿ ಕೀರುತಿ ಕೇಳುತ್ತೆ ಹಾಡಿದಾಗ. ಹೀಗೆ ಹಾಡದೇ ಇರುವಂಥ ಯಾರೂ ಇಲ್ಲ. ಹೇಳ್ತಾರೆ ನಿತ್ಯ ನೂತನವಾಗಿಸುತ್ತೆ ಹಾಡು, ಹೊಸತನ್ನ ತಂದುಕೊಡುತ್ತೆ. ಮನಸ್ಸು ಆಗಾಗ ಡಿಪ್ರೆಷನ್ಗೆ ಹೋದಾಗ, ಒಂದು ರೀತಿ ಏನೋ ಆತಂಕದಲ್ಲಿ ಛಾಯೆ ಮೂಡಿದಾಗ, ಜೀವನದಲ್ಲಿ ನಿಸ್ಸಾರತೆಯನ್ನು ಕಂಡಾಗ, ಬೇಸರ ಮೂಡಿದಾಗ, ದುಃಖ ದುಮಾನಗಳು ಬಂದಾಗ ಒಂದು ಹಾಡಿದಾಗ, ಜನಪದರು ಕಷ್ಟದಲ್ಲಿ ಹಾಡಿದರು, ಸುಖದಲ್ಲೂ ಹಾಡಿದರು, ಕುಣಿದ್ರು, ಕುಪ್ಪಳಿಸಿದರು, ಹೊಸ ಚೈತನ್ಯವನ್ನು ಪಡೀತಾ ಇದ್ರು. ಅದು ಯಾವುದೇ ದೇಶ, ಭಾಷೆ, ಧರ್ಮ ತಗೊಳ್ಳಿ, ಅಲ್ಲಿನ ಜನಪದರು ಹಾಡನ್ನು ಬದುಕನ್ನು ಕಟ್ಟಿಕೊಳ್ಳಿಕ್ಕೆ, ನೂತನ ನಿತ್ಯ ನೂತನ ಮಾಡಿಕೊಳ್ಳಿಕ್ಕೆ ಬಳಸ್ಕೊಂಡಂಥದ್ದು ಇದೆ. ಹಾಗೆಯೇ ಎಲ್ಲ ಹಾಡುಗಳು ಕೂಡ ಜೊತೆಗೆ ಹೊಸ ಚೈತನ್ಯ ಮೂಡಿಸುತ್ತೆ, ಶಕ್ತಿ ತುಂಬುತ್ತೆ ಜೀವನಕ್ಕೆ. ನಮ್ಮ ಮನಸ್ಥಿತಿ ಇದೆಯಲ್ಲ, ಮನಸ್ಥಿತಿಯನ್ನು ಚೈತನ್ಯಗೊಳಿಸುತ್ತೆ ಜೀವನದಲ್ಲಿ. ಹಾಗೆಯೇ ಈ ಒಂದು ಜಗತ್ತನ್ನೇ ಬೆಳಗಿಸುವ ಶಕ್ತಿಯನ್ನು, ಬದುಕಿನ ಗತಿಯನ್ನೇ ಬದಲಾಯಿಸುವ ಶಕ್ತಿಯನ್ನು ಜಗತ್ತನ್ನೇ ಬದಲಾಯಿಸುತ್ತೆ. ಕ್ರಾಂತಿ ಗೀತೆಗಳನ್ನು ಹಾಡಿದಾಗ, ಅನೇಕರು ಪ್ರೇರಣೆಯಿಂದ ಹಾಡಿದಾಗ, ಜನರಲ್ಲಿರುವ ಅಜ್ಞಾನ, ಕಂದಾಚಾರ, ಮೂಢನಂಬಿಕೆಗಳು ದೂರ ಆದವು. ಅದಕ್ಕೆ ಬಳಸಿದ ದಾಸರ ಪದಗಳಾಗಿರ್ಬೋದು, ವಚನಕಾರರ ಪದಗಳಾಗಿರ್ಬೋದು, ಕವಿಗಳು ಬರೆದಂಥ ಕವಿತೆಗಳಾಗಿರ್ಬೋದು, ಕ್ರಾಂತಿಗೀತೆಗಳಾಗಿರ್ಬೋದು, ದಲಿತರು ಬರೆದಂತಹ ಬಂಡಾಯ ಸಾಹಿತ್ಯ ಆಗಿರ್ಬೋದು, ಇವೆಲ್ಲ ಜನರ ಜೀವನದ ಗತಿಯನ್ನು ಬದಲಿಸುವ ಶಕ್ತಿಯನ್ನು ಹೊಂದಿರುವಂಥದ್ದು. ಅತ್ಯಂತ ಬಂಡಾಯ ಮನೋಭಾವ ಇರುವಂಥದ್ದು 12ನೇ ಶತಮಾನದ ವಚನಕಾರರಲ್ಲಿ, ದಾಸರ ಪದಗಳಲ್ಲಿ, ಜಾನಪದರಲ್ಲಿ. ಹಾಗೆಯೇ ರನ್ನ ಪಂಪ ಕುಮಾರವ್ಯಾಸದಿಂದ ಹಿಡಿದು ಎಲ್ಲ ಕವಿಗಳು ಈ ದರಿದ್ರ ವಾಸ್ತವವನ್ನು ಚೈತನ್ಯಗೊಳಿಸುವುದಕ್ಕೆ ಬಳಸ್ಕೊಳ್ಳುವಂಥದ್ದು ಈ ಹಾಡಿಗೆ ಶಕ್ತಿ ಇದೆ.
ಜೀವನದ ಗತಿಯನ್ನೇ ಬದಲಿಸುತ್ತೆ. ಅಂಥ ಶಕ್ತಿ ಈ ಹಾಡಿಗಿದೆ ಅಂತೇಳಿ ಈ ಒಂದು ಹಾಡಿನ ಬಗ್ಗೆ ಹೇಳ್ತಾರೆ. ಈಗ ಕಯ್ಯಾರೆ ಕಿನ್ನಣ್ಣರಯ್ಯವರ ಒಂದು ಪರಿಚಯವನ್ನು ನಾವೀಗ ಮಾಡಿಕೊಳ್ಳೋಣ. ಕಯ್ಯಾರೆ ಕಿನ್ನಣ್ಣರಯ್ಯವರು ಕ್ರಿಸ್ತ ಶಕ 1915 ಕಾಸರಗೋಡು ಜಿಲ್ಲೆಯ ಕಯ್ಯಾರ ಗ್ರಾಮದವರು. 1915 ಕಾಸರಗೋಡು ಜಿಲ್ಲೆಯ ಕಯ್ಯಾರ ಅನ್ನೋ ಊರಿನಲ್ಲಿ ಇವರು ಜನಿಸಿದ್ರು. 1915 ಕಯ್ಯಾರೆ ಕಿನ್ನಣ್ಣರಯ್ಯವರು. ಹಾಗೆಯೇ ಇವರು ಶಿಕ್ಷಕರಾಗಿದ್ದರು, ಸಾಹಿತಿಯಾಗಿದ್ದರು, ಪತ್ರಿಕೋದ್ಯಮಿಯಾಗಿದ್ದರು, ಸ್ವಾತಂತ್ರ್ಯ ಹೋರಾಟಗಾರರಾಗಿ ಹಲವು ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿದ್ದರು. ನೋಡಿ ಏನೇನಾಗಿದ್ರಪ್ಪ ಅಂದ್ರೆ ಅವರು ಶಿಕ್ಷಕರಾಗಿದ್ದರು. ಕಾಣಿಸ್ತಾ ಇದೆಯಲ್ಲ, ಶಿಕ್ಷಕರಾಗಿದ್ದರು. ಹಾಗೆಯೇ ಸಾಹಿತಿ ಕವಿಗಳಾಗಿದ್ದರು, ಪತ್ರಿಕೆಯನ್ನು ನಡೆಸುವಂತಹ ಪತ್ರಿಕೋದ್ಯಮಿಯಾಗಿದ್ದರು, ಸ್ವಾತಂತ್ರ್ಯ ಹೋರಾಟಗಾರರು ಆಗಿದ್ದರು. ಗಾಂಧೀಜಿಯವರ ಕರೆಗೆ ಹೋಗಟ್ಟು ಹೋರಾಟಗಾರರು ಕೂಡ ಆಗಿದ್ದರು. ಶಿಕ್ಷಕರು ಒಬ್ಬ ಮೇಷ್ಟ್ರು, ಶಾಲೆಯಲ್ಲಿ ಇದ್ದಂತಹ ಒಬ್ಬ ಶಿಕ್ಷಕರು ಮಕ್ಕಳಲ್ಲಿ ಒಳ್ಳೆಯ ಭಾವನೆಗಳನ್ನು, ಹೃದಯದಲ್ಲಿ ಒಳ್ಳೆಯ ಕನಸುಗಳನ್ನು ಬಿತ್ತಿದಾಗ ಮುಂದೆ ಆ ಎಳೆಯ ಜೀವಿಗಳು ಬೆಳೆದು ಮಹಾವೃಕ್ಷ ಆಗಿ ಈ ನಾಡಿಗೆ, ದೇಶಕ್ಕೆ, ಜಗತ್ತಿಗೆ ಬೆಳಕನ್ನು, ಶಕ್ತಿಯನ್ನು ತುಂಬುತ್ತವೆ ಅನ್ನೋ ಒಂದು ಗಟ್ಟಿಯ ನಂಬಿಕೆ ಶಿಕ್ಷಕರಿಗಿರುತ್ತೆ, ಇರಬೇಕು. ಅವ್ರ ಕೆಲಸ ಅದೇ, ನವ ಚೈತನ್ಯಗೊಳಿಸೋದು. ರೈತರು ಹೊಲವನ್ನು ಹದ ಮಾಡಿ ಬೀಜಗಳನ್ನು ಬಿತ್ತಿ ತೆನೆ ಮಾಡಿಬಿಟ್ಟು ಜನತೆಗೆ ಅನ್ನ ಕೊಡ್ತಾರೆ. ಶಿಕ್ಷಕರು ಹದವಾಗಿ ಮಕ್ಕಳ ಮನಸ್ಸನ್ನು ಉತ್ತು ಒಳ್ಳೆಯ ಸಂಕಲ್ಪಗಳನ್ನು, ಬೀಜಗಳನ್ನು, ಕನಸುಗಳನ್ನು, ಭವ್ಯ ಭವಿಷ್ಯದ ನಿರ್ಮಾಣ ಮಾಡುವಂತಹ ಕನಸುಗಳನ್ನು ಬಿತ್ತುತ್ತಾರೆ. ಶಿಕ್ಷಕರ ಕೆಲಸ, ಗುರುವಿನ ಕೆಲಸ. ಇದಕ್ಕಾಗಿಯೇ ಎಲ್ಲದಕ್ಕಿಂತ ಗೌರವ ನೀಡುವಂಥದ್ದು ಶಿಕ್ಷಕರಿಗೆ. ಇಂಥ ಶಿಕ್ಷಕ ವೃತ್ತಿಯನ್ನು ಅವರು ನಡೆಸಿದ್ರು. ಸಾಹಿತಿಯಾಗಿದ್ದರು, ಪೆನ್ನು ಗನ್ನು ಎರಡು ಒಂದೇ. ಲೇಖನಿ ಪಂಪ ನೋಡಿ, ಪಂಪ ರನ್ನ ಅವರೆಲ್ಲ ಕಲಿಗಳು ಆಗಿ, ಕತ್ತಿಯಲ್ಲಿ ಹಿಡಿದು ಕಲಿಗಳಾಗಿ ಹೋರಾಟ ಮಾಡ್ತಿದ್ರು. ಲೇಖನಿ ಹಿಡಿದು ಕವಿತೆಯನ್ನು ರಚಿಸಿದ್ರು. ಆ ಕತ್ತಿಯಂತ ಮೊನಚಾಗಿರುವಂಥದ್ದು ಲೇಖನಿ. ಸಾಹಿತಿಗಳು ತಮ್ಮಲ್ಲಿ ಬರುವ ಧನಾತ್ಮಕ ಚಿಂತನೆಗಳನ್ನು ಕಾವ್ಯ, ಕತೆ, ಕಾದಂಬರಿ, ನಾಟಕ ಹೀಗೆ ವಿವಿಧ ಪ್ರಕಾರಗಳಲ್ಲಿ ಬರೆದು ಸೌಹೃದಯರಿಗೆ ನೀಡಿದಾಗ, ಓದುಗರಿಗೆ ನೀಡಿದಾಗ, ಮಕ್ಕಳಿಗೆ ನೀಡಿದಾಗ ಅವರಲ್ಲಿ ಒಂದು ಹೊಸ ಭಾವನೆ ಉಂಟಾಗುತ್ತೆ, ಬದಲಾವಣೆ ಆಗುತ್ತೆ, ಚೈತನ್ಯ ಬರುತ್ತೆ. ಇಂಥ ಕೆಲಸವನ್ನು ಸಾಹಿತಿಗಳು ಮಾಡ್ತಾರೆ, ಕವಿಗಳು ಮಾಡ್ತಾರೆ, ಕಾದಂಬರಿಕಾರರು ಮಾಡ್ತಾರೆ, ಕಥಾಗಾರರು ಮಾಡ್ತಾರೆ. ಇವರು ಸಾಹಿತಿಗಳು ಕೂಡ ಆಗಿದ್ದರು, ಕಯ್ಯಾರ ಕಿನ್ನಣ್ಣರಯ್ಯವರು. ಹಾಗಾಗಿ ಈ ಪದ್ಯವನ್ನು ಬರ್ತಾರೆ. ಸಾಹಿತಿ ಎಲ್ಲ ಪ್ರಕಾರ ಬಳಸೋರಿಗೆ ಸಾಹಿತಿ ಅಂತ ಕರೀತಾರೆ. ಕವಿತೆಯನ್ನು ಬರೆಯಲಿಕ್ಕೆ ಕವಿ ಅಂತಾರೆ, ಕಥೆಗಳನ್ನು ಬರೆಯಲಿಕ್ಕೆ ಕಥೆಗಾರ ಅಂತಾರೆ, ಕಾದಂಬರಿ ಬರೆಯಲಿಕ್ಕೆ ಕಾದಂಬರಿಕಾರ ಅಂತಾರೆ, ವಿಮರ್ಶೆ ಮಾಡೋರಿಗೆ ವಿಮರ್ಶಕರು ಅಂತ ಕರೀತಾರೆ. ಈ ಆನಂತರ ಪತ್ರಿಕೋದ್ಯಮಿ ಆಗಿದ್ದರು. ಪತ್ರಿಕೆಯ ಒಂದು ಸುಂದರ ಮಾಧ್ಯಮ, ಪ್ರಭಾವಿ ಮಾಧ್ಯಮ. ಈ ಪತ್ರಿಕಾ ಮಾಧ್ಯಮವನ್ನು ಕೂಡ ಅವರು ಬಳಸಿಕೊಂಡು ಆಗ ಸ್ವತಂತ್ರ್ಯ ಹೋರಾಟಗಾರರಾಗಿ ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಟಿಲಕ್ ಮುಂತಾದ ಮಹನೀಯರ ಒಂದು ಹೋರಾಟಕ್ಕೆ ಜನಗಳನ್ನು ಎಚ್ಚರಿಸಿ ಎಬ್ಬಿಸುವ ಕೆಲಸವನ್ನು ಪತ್ರಿಕೋದ್ಯಮದ ಮೂಲಕ ಮಾಡ್ತಿದ್ರು. ಹಾಗಾಗಿ ಅವರು ಪತ್ರಿಕೋದ್ಯಮಿಯಾಗಿದ್ದರು, ಸ್ವತಂತ್ರವಾದ ಒಂದು ಪತ್ರಿಕೆಯನ್ನು ನಡೆಸ್ತಾ ಇದ್ದರು. ಪತ್ರಕರ್ತರಾಗಿದ್ದರು, ಪತ್ರಿಕೆ ಉದ್ಯಮಿ ಬೇರೆ, ಪತ್ರಕರ್ತರು ಬೇರೆ. ಯಾರೋ ಪತ್ರಿಕೆಯಲ್ಲಿ ಕೆಲಸ ಮಾಡೋರು, ವರದಿಗಾರರು ಪತ್ರಕರ್ತರಾಗ್ತಾರೆ, ತಾವೇ ಪತ್ರಿಕೆಯ ಸ್ವಂತ ಹೆಸರಿನಲ್ಲಿ ಪತ್ರಿಕೆಯನ್ನು ನಡೆಸೋದಕ್ಕೆ ಉದ್ಯಮಿ ಅಂತ ಕರೀತಾರೆ. ಪತ್ರಿಕಾ ಉದ್ಯಮ, ಪತ್ರಿಕೋದ್ಯಮ ಅಂತೇಳಿ ಪತ್ರಿಕಾ ಉದ್ಯಮಿ. ಇವರು ಪತ್ರಿಕೋದ್ಯಮಿಗಳು, ಸ್ವಂತ ಪತ್ರಿಕೆಯನ್ನು ಅವರು ನಡೆಸ್ತಾ ಇದ್ದರು. ಜೊತೆಗೆ
ಹಲವಾರು ಕ್ಷೇತ್ರಗಳಲ್ಲಿ ಕಲೆ, ಸಾಹಿತ್ಯ, ಸಂಗೀತ, ಸಂಸ್ಕೃತಿ, ವೈಚಾರಿಕತೆ, ನಾಟಕ, ಹಿಂಗೆ ಅನೇಕ ಪ್ರಕಾರಗಳಲ್ಲಿ ಸಾಮಾಜಿಕ ಹೋರಾಟಗಳಲ್ಲಿ ಇವರು ತೊಡಗಿಸ್ಕೊಂಡಿದ್ದರು. ಒಬ್ಬ ಮೇಷ್ಟ್ರು ಮಾಡಬೇಕಾದ ಕೆಲಸ ಇದೆ. ಶಿಕ್ಷಕ ಆದನು ಬರೀ ಶಾಲೆ ಕೊಠಡಿ ಒಳಗಡೆಗೆ ಕಾಂಪೌಂಡ್ ಒಳಗೆ ತನ್ನ ಕೆಲಸ ಇರೋಲ್ಲ, ಅದರ ಆಚೆ ಕೂಡ ಕೆಲಸ ಇರುತ್ತೆ. ಶಿಕ್ಷಕನಾಗಿರಬೇಕಾಗುತ್ತೆ, ಅಲ್ಲಿ ಕಲಿತು ಕಲಿಸುವ ಸಮಾಜಕ್ಕೆ ಕಲಿಸುವ ಕೆಲಸ ಶಿಕ್ಷಕನು ಮಾಡಬೇಕು, ಶಾಲೆಯಲ್ಲಿ ಮಕ್ಕಳಿಗೆ ಕಲಿಸುವ ಶಿಕ್ಷಕನು ಆಗಬೇಕು. ಒಳ್ಳೆಯದು ಅನ್ನೋದು ಎಲ್ಲಿದೆ, ಒಳ್ಳೆಯದು ಅನ್ನೋದು ಏನಿದೆ, ಅದೆಲ್ಲದನ್ನು ಎಲ್ಲೆಲ್ಲಿ ಹೋಗ್ತೀವೋ ಅಲ್ಲೆಲ್ಲ ಬಿತ್ತೋ ಕೆಲಸವನ್ನು ಮಾಡೋನೇ ಶಿಕ್ಷಕ. ಅವನಿಗೆ ಬರೀ ಶಾಲಾ ಮಕ್ಕಳಿಗೆ ಅಷ್ಟೇ ಕಲಿಸೋದಲ್ಲ. ಹೀಗೆ ಅವರು ಅನೇಕ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿದ್ದರು. ಅವರ ಕೃತಿಗಳು ಮುಖ್ಯವಾಗಿ ಅಂತಂದರೆ ಶ್ರೀಮುಖ, ಅನಂತರ ಐಕ್ಯಗಾನ, ಆನಂತರ ಪುನರ್ನವ ಚೇತನ ಮತ್ತು ಕೊರಗ. ಇದು ಎಂತ ಹೆಸರಿದೆ ಅವರು, ಪುನರ್ನವ ಚೇತನ ಮತ್ತು ಕೊರಗ. ಅವರ ಕೃತಿಯ ಹೆಸರು ಹೇಗೆ ಇದ್ದಾರೆ, ಗಂಧವತಿ. ಇವು ಅವರು ಬರೆದಂಥ ಕವನ ಸಂಕಲನಗಳು. ಕವನಗಳನ್ನು ಸಂಗ್ರಹಿಸಿ ಪುಸ್ತಕದ ರೂಪದಲ್ಲಿ ಪ್ರಕಟಿಸೋದಕ್ಕೆ ಸಂಕಲನ, ಕವನ ಸಂಕಲನಗಳು ಅಂತೇಳಿ ಕರಿತೀವಿ. ಇಂಥ ಕವನ ಸಂಕಲನಗಳನ್ನು ಶ್ರೀಮುಖ, ಐಕ್ಯಗಾನ, ಪುನರ್ನವ ಚೇತನ ಮತ್ತು ಕೊರಗ ಹಾಗೂ ಗಂಧವತಿ ಅನ್ನೋ ಮುಖ್ಯ ಕಾವ್ಯ ಸಂಕಲನಗಳನ್ನು ಅವರು ಪ್ರಕಟಿಸಿದ್ದಾರೆ. ಆಮೇಲೆ ವಿರಾಗಿಣಿ ಅನ್ನೋ ನಾಟಕ ಕೂಡ ರಚಿಸಿದ್ದಾರೆ. ವಿರಾಗಿಣಿ ಅಕ್ಕಮಾಲೆ, ವಿರಾಗಿಣಿ ವೈರಾಗ್ಯ ತಪೋನಿಧಿ ವೈರಾಗಿಣಿ, ಹೀಗೆ ವಿರಾಗಿಣಿ ಅನ್ನೋ ನಾಟಕ ಬರೆದಿದ್ದಾರೆ. ಆನಂತರ ಅನ್ನದೇವರು ಮತ್ತು ಇತರ ಕಥೆಗಳು ಅನ್ನೋ ಸಣ್ಣ ಕಥಾ ಸಂಕಲನಗಳು. ಅನ್ನದೇವರು, ಅನ್ನದೇವರಿಗಿಂತ ಅನ್ಯ ದೇವರಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅನ್ನದೇವರು ಮತ್ತೆ ಇತರ ಕಥೆಗಳು ಅನ್ನೋ ಕಥಾ ಸಂಕಲನ, ಕಥೆಗಳನ್ನು ಒಳಗೊಂಡಂತಹ ಕೃತಿಯನ್ನು ಕಥಾ ಸಂಕಲನ ಅಂತ ಕರೀತೇವೆ. ಹೀಗೆ ಕಥಾ ಸಂಕಲನ ಕೂಡ ಅವರು ಬರೀತಾರೆ. ಆನಂತರ ರತ್ನಾಕರ, ಪರಶುರಾಮ, ಎ ಬಿ ಶೆಟ್ಟಿ, ಇವು ಜೀವನ ಚರಿತ್ರೆಗಳು. ಜೀವನ ಚರಿತ್ರೆ ಅಂದರೆ ಬೇರೆ ಸಾಧಕರ ಜೀವನವನ್ನು ಕುರಿತು ಬರೆಯುವಂಥದ್ದು ಜೀವನ ಚರಿತ್ರೆ. ತನ್ನ ಕುರಿತು ತಾನು ಆತ್ಮಾವಲೋಕನ ಮಾಡಿ ಆತ್ಮವಿಮರ್ಶೆ ಮಾಡಿಕೊಂಡು ಬರೆಯುವಂತಹ ಕೃತಿಯನ್ನು ಆತ್ಮಚರಿತ್ರೆ ಅಂತ ಕರಿತೀವಿ. ಗಾಂಧೀಜಿಯವರ ಆತ್ಮಚರಿತ್ರೆ ಅಲ್ವಾ ಆತ್ಮನಿವೇದನೆ. ಪೂಜ್ಯ ಶ್ರೀ ಶಿವಕುಮಾರ್ ಶಿವಾಚಾರ್ಯ ಸ್ವಾಮೀಜಿಯವರು ಬರೆದಂಥ ಆತ್ಮನಿವೇದನ ಕೃತಿ, ಇವು ಆತ್ಮಚರಿತ್ರೆ. ದುಡಿತವೇ ನನ್ನ ದೇವರು ಅನ್ನೋ ಒಂದು ಆತ್ಮಕಥೆ. ದುಡಿತವೇ ನನ್ನ ದೇವರು, ದುಡಿತ ಕಾಯಕವೇ ಕೈಲಾಸ, ದುಡಿತವೇ ನನ್ನ ದೇವರು, ದುಡಿಬೇಕು. ಯಾರು ತನ್ನ ವೃತ್ತಿಯನ್ನು ಪ್ರೀತಿಸ್ತಾನೋ ಅವನು ಒಳ್ಳೆ ದುಡಿತ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾವುದೇ ವೃತ್ತಿಯಾಗಿರ್ಬೋದು, ಅವನು ದೇವರು ನನ್ನ ವೃತ್ತಿ ಅಂತ ತಿಳ್ಕೊಂಡಾಗ ಅಳಿದರೆ ದುಡಿತವೇ ನನ್ನ ದೇವರು ಅನ್ನೋ ತನ್ನ ದುಡಿತ. ಚಿಕ್ಕ ವಯಸ್ಸಿನಿಂದ ಕೊನೆಯ ವಯಸ್ಸಿನವರೆಗೆ ಏನು ದುಡಿದ್ರು, ಯಾವ್ಯಾವ ಕ್ಷೇತ್ರದಲ್ಲಿ ದುಡಿದ್ರು, ಆ ಕುರಿತು ಅವರು ಬರೀತಾರೆ ಆತ್ಮ ಕಥನ ಕತೆ. ಗೋವಿಂದ ಪೈ ಸ್ತುತಿ ಕೃತಿ, ಅವರ ಒಂದು ಅಭಿಮಾನಿಗಳು ಮಾಡಿದಂಥ ಅಭಿನಂದನಾ ಗ್ರಂಥ ಅದು, ಗೋವಿಂದ ಪೈ ಸ್ಮೃತಿ ಕೃತಿ. ಆನಂತರ ಸಾಹಿತ್ಯ ದೃಷ್ಟಿ, ಇದು ವಿಮರ್ಶಾ ಕೃತಿ, ಅವರು ಬರೆದಂತಹ ವಿಮರ್ಶಾ ಕೃತಿ. ಆಮೇಲೆ ಪಂಚಮಿ ಅನ್ನೋದು ಅನುವಾದ ಕೃತಿ, ಅನ್ಯ ಭಾಷೆಯಿಂದ ಬರೆದಂತಹ ಅನುವಾದ ಈ ಒಂದು ಪಂಚಮಿ. ಇವು ಅವರ ಕೃತಿಗಳು, ಒಟ್ಟಾರೆ ಕೃತಿಗಳಾಗ್ತವೆ. ಕವಿಯ ಪರಿಚಯಿಸುವವು ಅವರು ಬರೆದಂಥ ಕೃತಿಗಳು. ಏನು ಮಾಡದೆ ಅನ್ನೋದನ್ನು ಕೆಲಸಗಳ ಮುಖಾಂತರ ತೋರಿಸ್ಬೇಕೆ ಹೊರತು ಬಾಯಲ್ಲಿ ಹೇಳೋದಲ್ಲ. ಆಡದೇ ಮಾಡುವನು ರೂಢಿಯೋಳು ಉತ್ತಮನು, ಆಡದೇ ಮಾಡುವನು ರೂಢಿಯೋಳು ಉತ್ತಮನು, ಆಡಿ ಮಾಡುವನು ಮಧ್ಯಮನು, ಆಡಿಯೂ ಮಾಡದವನು ಅಧಮನು ಸರ್ವಜ್ಞ ಅಂತ ಹೇಳಿ ಸರ್ವಜ್ಞ ಒಂದು ಮಾತು ಹೇಳ್ತಾನೆ. ನಾವು ಏನು ಹಾಗೆ ಮಾಡ್ತೀನಿ ಈಗ ಮಾಡ್ತೀನಿ ಅಂತ ಹೇಳಬಾರ್ದು, ಸುಮ್ಮನೆ ಮಾಡ್ತಾ ಇರೋ. ನಾವು ಏನು ಮಾಡಿದ್ದೀವಿ ಅನ್ನೋದ್ರ ಮೇಲೆ ಇವನು ಯಾರು, ಇವನು ಎಂಥವನು ಅಂತಂದು ಜನಗಳಿಗೆ ಗೊತ್ತಾಗುತ್ತೆ ಸಹಜವಾಗಿ. ಅದು ಬಿಟ್ಬಿಟ್ಟು ನಾನು ಹಂಗೆ ಹಿಂಗೆ ಚಂದ್ರ ಚಂದ್ರ ತಂತಾನೇ ಹೊಗಳ್ಕೊಳ್ಳೋದಿದೆಯಲ್ಲ, ಆತ್ಮ ವೃತ್ತಿ ಅಂತ ಕರೀತಾರೆ ಅದಕ್ಕೆ. ಹಾಗೆಯೇ
ಆಡಿ ಮಾಡುವನು ಮಧ್ಯಮನು. ನಾನು ಈಗ ಮಾಡ್ತೀನಿ ಅಂತ ಹೇಳಿ ಮಾಡ್ತಾನ ಹೇಳಬಾರ್ದು, ಆದರೂ ಹೇಳಿದ್ರು ಮಾಡ್ತಾನಲ್ಲ ಕೊನೆಪಕ್ಷ, ಹೇಳಿದ್ದಷ್ಟು ಮಾಡ್ತಾನಲ್ಲ ಅವನು ಮಧ್ಯಮನು ಅಂತೇಳಿ ನಾವು ಗುರುತಿಸ್ತೀವಿ. ಇದುವರೆಗೂ ನೀವು ಹೊಸ ಹಾಡು ಪದ್ಯ ಬರೆದಂಥ ಕವಿ ಕಯ್ಯಾರ ಕಿನ್ನಣ್ಣರಯ್ಯರವರ ಕವಿಕಾವ್ಯ ಪರಿಚಯವನ್ನು ಮಾಡಿಕೊಂಡಿದ್ದೀರಿ. ಈಗ ಅವರ ಒಂದು ಪ್ರಶಸ್ತಿಗಳು ಏನೇನು ಏನೇನು ಪಡ್ಕೊಂಡಿದ್ದಾರೆ ಅನ್ನೋದನ್ನು ನೋಡೋಣ. 1969 ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರಿಗೆ ಬಂದಿದೆ. 1969 ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಂದಿದೆ ಪ್ರಶಸ್ತಿ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ 1969 ಬಂದಿದೆ ಪ್ರಶಸ್ತಿ ಬಂದಿದೆ. ಆ ನಂತರ 2005 ಆಳ್ವಾಸ್ ನುಡಿಸರಿ ಪ್ರಶಸ್ತಿ ಬಂದಿದೆ. ಆಳ್ವಾಸ್ ಮೂಡಿಗೆರೆಯಲ್ಲಿ ಪ್ರತಿ ವರ್ಷ ಆಳ್ವಾಸ್ ಅನ್ನೋ ಒಂದು ಪ್ರಶಸ್ತಿಯನ್ನು ನೀಡ್ತಾರೆ. ಆಳ್ವಾಸ್ ಪ್ರಶಸ್ತಿ ಕೂಡ ಇವರಿಗೆ ಬಂದಿದೆ 2005. ಆನಂತರ 2006 ನಾಡೋಜ ಪ್ರಶಸ್ತಿ ಬಂದಿದೆ. ಆಳ್ವಾಸ್ ನಾಡೋಜ ಪ್ರಶಸ್ತಿ ಇದು ಕನ್ನಡ ಸಾಹಿತ್ಯ ಪರಿಷತ್ತು ನೀಡುವಂತಹ ಅಪರೂಪದ ಪ್ರಶಸ್ತಿ. ನಾಡೋಜ ಪ್ರಶಸ್ತಿ ಕೂಡ ಇವರಿಗೆ ಬಂದಿದೆ. ಇದಲ್ಲದೆ ಅನೇಕ ಪ್ರಶಸ್ತಿಗಳು ಅವರಿಗೆ ಲಭಿಸಿದವೆ. ಇವು ಪ್ರಮುಖವಾಗಿ 3 ಅಂತ ಗಣಿಸಿದರೆ, ಇವರು ಮಂಗಳೂರಿನಲ್ಲಿ ನಡೆದ 66ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಎಷ್ಟು? 66. 1966 ನಡೆದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆಯಿತು? ಮಂಗಳೂರಿನಲ್ಲಿ ನಡೆಯಿತು. ಇವರು ಕೂಡ ಮಂಗಳೂರಿನಲ್ಲಿ ನಡೆದಂಥ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇದು ಭಾಳ ಪ್ರಮುಖವಾಗಿ ಅವರನ್ನು ಅವರ ವಿದ್ವತ್ತನ್ನು ಗುರುತಿಸಿರುವಂಥದ್ದು. ಕನ್ನಡ ಸಾಹಿತ್ಯ ನಾಡು ನುಡಿ ಈ ದೇಶಕ್ಕೆ ಅವರು ಕೊಟ್ಟಂತಹ ಕೊಡುಗೆಯ ಸ್ಮರಣೆಗೆ ಗೌರವ ಸಲ್ಲಿಸಲಿಕ್ಕೆ ಮಾಡಿದಂಥ ಅತ್ಯಂತ ಪುಣ್ಯದ ಕೆಲಸ 1966 ಮಂಗಳೂರಿನಲ್ಲಿ ನಡೆದಂಥ ಕನ್ನಡ ಸಾಹಿತ್ಯ ಸಮ್ಮೇಳನ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಆನಂತರ ಇವರು ಒಂದು ಕಯ್ಯಾರ ಕಿನ್ನಣ್ಣರಯ್ಯವರು ಬರೆದಂತಹ ಈ ಪ್ರಸ್ತುತ ಶತಮಾನದ ಗಾನ ಅನ್ನೋ ಕವನ ಸಂಕಲನದಿಂದ, ಯಾವ ಕೃತಿ? ಶತಮಾನದ ಗಾನ. ಒಂದು 100 ಬರುವ ಎಲ್ಲ ಕವಿಗಳು ಅವರ ಕುರಿತ ಒಂದು ಕೃತಿಗಳನ್ನು ಇಲ್ಲಿ ಸ್ಮರಿಸಿಕೊಳ್ಳಲಾಗಿದೆ. ಇದು ಈ ಒಂದು ಶತಮಾನದ ಗಾನ ಅನ್ನೋ ಒಂದು ಕೃತಿಯಿಂದ ಆಯ್ದುಕೊಂಡಂತಹ ಕವನವಾಗಿದೆ ಈ ಹೊಸ ಹಾಡು. ಮಕ್ಕಳೇ, ಈಗ ನಾವು ಈ ಪದ್ಯದ ಆಶಯ ಭಾವ ಅನ್ನೋದನ್ನು ನೋಡೋಣ. ಯಾರೇ ಆಗಲಿ ಉದ್ದೇಶ ಇಟ್ಕೊಳ್ಳದೆ ಪ್ರಯಾಣ ಮಾಡಬಾರದು. ಉದ್ದೇಶ ಇಲ್ಲದಂಗೆ ಹೋಗುವಂಥದ್ದು ಬರೀ ಪ್ರಯಾಣ ಆಗುತ್ತೆ. ಉದ್ದೇಶ ಗುರಿಗಳನ್ನು ಕನಸುಗಳನ್ನು ಇಟ್ಕೊಂಡು ಹೋಗೋದಕ್ಕೆ ಪ್ರವಾಸ ಅಂತ ಕರೀತಾರೆ. ನಾವು ಪ್ರವಾಸ ಹೋಗಿದ್ವಿ ಅಂತೀವಿ, ಪ್ರಯಾಣ ಮಾಡಿದ್ವಿ ಅಂತೀವಿ. ಪ್ರಯಾಣ ಮಾಡಿದ್ವಿ, ಪ್ರವಾಸ ಹೋಗಿದ್ವಿ, ಪ್ರಯಾಣ ಹೋಗಿದ್ವಿ ಅಂತ ಕರೆಯಲ್ಲ. ಪ್ರವಾಸ ಹೋಗಿದ್ವಿ, ನೋಡಕ್ಕೆ ಹೋಗಿದ್ವಿ, ಕೇಳಕ್ಕೆ ಹೋಗಿದ್ವಿ, ಮುಕ್ತಿ ಪಡ್ಕೊಳ್ಳೋದಕ್ಕೆ ಹೋಗಿದ್ವಿ. ಜೀವನದಲ್ಲೂ ಕೆಲವರು ಬರೀ ಪ್ರಯಾಣ ಮಾಡ್ತಾನೇ ಇರ್ತಾರೆ, ಜೀವನ ಪ್ರಯಾಣ ಮಾಡ್ತಾನೆ ಇರ್ತಾರೆ. ಕೊನೆಯವರೆಗೂ 100 ಪ್ರಯಾಣ ಮಾಡ್ತಾನೆ ಇರ್ತಾರೆ. ಸಾಧನೆ ಮಾತ್ರ ಶೂನ್ಯ ಆಗಿರುತ್ತೆ. ಆದರೆ ಕೆಲವರು ಕೆಲವೇ ಒಂದಷ್ಟು ಕಾಲ ಬದುಕಿರ್ತಾರೆ. ಅವರು ಮಾಡಿದಂಥ ಅರ್ಧ ಮುಕ್ಕಾಲು ಜೀವನ ಕ್ರಮ ಪ್ರವಾಸ ಆಗಿರುತ್ತೆ. ಅದ್ಭುತವಾದ ಸಾಧನೆ ಮಾಡಿರ್ತಾರೆ ಸುಭಾಷ್ ಚಂದ್ರ ಬೋಸ್, ಹಾಗೆಯೇ ಬಸವಣ್ಣನವರು, ಚನ್ನಬಸವಣ್ಣನವರು, ಹೀಗೆ ಅನೇಕರು ಮಹಾನ್ ಮಹಾನ್ ಇವರು ಅತಿ ಕಡಿಮೆ ಸಮಯದಲ್ಲಿ ಹೆಚ್ಚು ಸಾಧನೆಯನ್ನು ಮಾಡಿದ್ದಾರೆ. ಹಾಗಾಗಿ ನಮ್ಮ ಬದುಕನ್ನು ಪ್ರಯಾಣ ಮಾಡಿಕೊಂಡಿರೋ ಸುಸ್ತಾಗಬೇಡ, ಪ್ರವಾಸ ಮಾಡಿ ನಾವು ಸಾರ್ಥಕಪಡಿಸಿಕೊಳ್ಳೋಣ ಜೀವನ. ಈಗ ಹೇಳ್ತಾ ಇಲ್ಲಿ ಈ ಪದ್ಯದ ಆಶಯ ಭಾವ ಏನು ಅನ್ನೋದನ್ನು ನೋಡೋಣ. ಬದುಕಿಗೆ ಹೊಸ ತಿರುವನ್ನು ನೀಡಬಲ್ಲ, ಹೊಸ ಒಂದು ಆಶಯವನ್ನು ನೀಡಬಲ್ಲ, ಜೀವನದ ಗತಿಯನ್ನು ಬದಲಿಸಿ ಹೊಸ ಉರುಪನ್ನು ತುಂಬಬಲ್ಲ, ಹಳೆಯ ಮೌಢ್ಯವನ್ನು ಕಡಿದೊಗೆದು ಹೊಸ ಭಾವನೆಗಳನ್ನು ಸೃಜಿಸಬಲ್ಲ, ಹೊಸ ಹಾಡನ್ನು ಹಾಡಬೇಕು. ಎಂಥ ಹಾಡನ್ನು ಹಾಡಬೇಕು? ಸುಮ್ಮನೆ ಹಾಡೋದಲ್ಲ,
ಕಾಡಿನಲ್ಲಿ ಗುರಿ ಇರಬೇಕು, ಉದ್ದೇಶಗಳಿರಬೇಕು, ಆಶಯಗಳಿರಬೇಕು. ಈ ಕವಿ, ಯಾವುದೇ ಕವಿ ಲೇಖನಿ ತೆಗೆದು ಬರೆಯೋಕ್ಕೆ ಆರಂಭ ಮಾಡಿದ ಅಂದರೆ ಅವನಿಗೊಂದು ಉದ್ದೇಶ ಇರುತ್ತೆ. ನಾನು ಏನನ್ನು ಬರೀಬೇಕು, ಯಾಕೆ ಬರೀಬೇಕು, ಯಾರಿಗೆ ಬರೀಬೇಕು, ಪರಿಣಾಮ ಏನಿದ್ರಿಂದ, ಇಷ್ಟೆಲ್ಲ ಆಲೋಚನೆ ಮಾಡಿನೇ ಅವನು ಕಾವ್ಯ, ಕತೆ, ಕಾದಂಬರಿ, ಲೇಖ, ವಿಮರ್ಶನೆ ಇವುಗಳನ್ನೆಲ್ಲ ಬರೀದಕ್ಕೆ ಆರಂಭಿಸ್ತಾನೆ. ಹಾಗೆಯೇ ಇಲ್ಲಿ ಏನೇನಿರಬೇಕು ಈ ಒಂದು ಹಾಡಿಗೆ, ಹೊಸ ಹಾಡಿಗೆ ಉದ್ದೇಶಗಳು ಅಂದರೆ ಬದುಕಿಗೆ ಹೊಸ ತಿರುವು ನೀಡಬೇಕು. ಈ ಪದ್ಯವನ್ನು ಓದಿದ ತಕ್ಷಣ ಓದುಗನ ಬದುಕಿನಲ್ಲಿ ತಾನು ನಡೆಯುವಂಥ ಮಾರ್ಗ ಸರಿಯಿಲ್ಲ, ಹಾಗಾಗಿ ಈ ಕವಿ ಹೇಳಿದ ಮಾರ್ಗದಲ್ಲಿ ನಡೆಯಬೇಕು. ಕವಿ ರಾಜಮಾರ್ಗ, ಕವಿರಾಜ ಮಾರ್ಗ, ಕವಿ ಹೇಳಿದ ಮಾರ್ಗದಲ್ಲಿ ಬದಲಾವಣೆ ಮಾಡಿಕೊಳ್ಳುವ ಆಗಿರಬೇಕು. ಜೀವನದ ತಿರುವು ನೀಡುವಲ್ಲ ಅಂತಹ ಶಕ್ತಿ ಕವನಕ್ಕಿರಬೇಕು. ಹೊಸ ಆಶಯವನ್ನು ಹುಟ್ಟು ಹಾಕಬೇಕು. ಓದಿದ ತಕ್ಷಣವೇ ಒಂದು ಹೊಸದಾದ ಆಶಯ, ಇದುವರೆಗೂ ನಾವು ಕಲ್ಪನೆ ಮಾಡಿಕೊಳ್ಳದಂತಹ, ಜೀವನದಲ್ಲಿ ಕಂಡು ಉಣ್ಣದಂತಹ ಅದ್ಭುತವಾದ ಒಂದು ಆಶಯ, ಮುಂದಿನ ಜೀವನದ ದಿನಗಳಿಗೆ, ಕ್ಷಣಗಳಿಗೆ ಹೊಸ ಒಂದು ದಾರಿಯನ್ನು ಕಾಣಿಸುವಂತಹ ಆಶಯಗಳು ಮೂಡಬೇಕು ತಲೆ ಒಳಗೆ. ಅದನ್ನು ಓದಿದ ತಕ್ಷಣ ಓ ನಾನು ಇಂಥ ಸಂಕಲ್ಪ, ಈ ಸಂಕಲ್ಪ ಮಾಡಬೇಕು, ನಾನು ಹೀಗಾಗಬೇಕು, ಈ ದಾರಿ ನಡಿಬೇಕು, ಇದನ್ನು ಹಿಂಗೆ ಮಾಡಬೇಕು, ಅದು ಹಂಗೆ ಮಾಡಬೇಕು, ಇಲ್ಲಿ ನಡಿಬೇಕು, ಹಿಂಗೆ ದುಡಿಬೇಕು, ಹಂಗೆ ಮಾಡಬೇಕು. ಈ ನಾಡಿಗೆ, ದೇಶಕ್ಕೆ, ಶಾಲೆಗೆ, ಪ್ರಪಂಚಕ್ಕೆ ಅದ್ಭುತವಾದ ಕೊಡುಗೆ ಕೊಡಬೇಕು ನಾನು, ಅಂಥ ವ್ಯಕ್ತಿತ್ವ ಬೆಳೆಸ್ಕೋಬೇಕು ಅಂತ ಜೀವನದಲ್ಲೇ ಒಂದು ಹೊಸ ಆಶಯ ಮೂಡಬೇಕು. ಜೀವನದ ಗತಿಯನ್ನು ಬದಲಿಸಿ ಹೊಸ ಉರುಪನ್ನು ತುಂಬಬೇಕು. ಜೀವನ ಅಯ್ಯೋ ಜೀವನ ಇಷ್ಟೇನಾ ಅಂದ್ಕೊಂಡು ಬಿಟ್ಟಿರ್ತೀವಿ. ಆಗ ಇಂಥ ಒಂದು ಹಾಡು ಕೇಳಿದಾಗ ಛೇ ಇಲ್ಲ, ಇನ್ನು ಏನೋ ಇದೆ, ನನ್ನಲ್ಲಿ ಶಕ್ತಿ ಇದೆ, ಮೈಯಲ್ಲಿ ಶಕ್ತಿ ಇದೆ, ಮನಸ್ಸಿನಲ್ಲಿ ಶಕ್ತಿ ಇದೆ, ಜಗತ್ತಿನಲ್ಲಿ ಇನ್ನೂ ಏನಾದರೂ ಸಾಧನೆ ಮಾಡ್ಬೋದು ಅಂತೇಳಿ ಮೈ ಕೊಡವಿ ಎದ್ದು ಓಡುವಂತಹ, ಗುರಿ ಮುಟ್ಟಬಲ್ಲ ಒಂದು ಶಕ್ತಿಯನ್ನು ತುಂಬುವಂತಹ ಆಶಯ ಆ ಕವಿತೆಯಲ್ಲಿ ನೀಡಬೇಕು. ಆಗಲೇ ಸಾರ್ಥಕ ಆಗುತ್ತೆ ಕವಿಯ ಬರವಣಿಗೆ. ಒಂದು ಹಳೆಯ ಮೌಢ್ಯವನ್ನು ಕಡಿದೊಗಿಬೇಕು. ಮೌಢ್ಯ ಕಂದಾಚಾರಗಳು ಬಿತ್ತಿ ಹೋಗಿಬಿಟ್ಟಿದ್ದಾರೆ ಇಂದು ಅನೇಕ ಸ್ವಾರ್ಥಿಗಳು. ಆ ಎಲ್ಲ ಮೌಢ್ಯ ಕಂದಾಚಾರದ ಹಳೆಯ ನೀತಿಗಳು, ಅನೀತಿಗಳು ಏನಿರಲ್ಲ, ಆ ಅನೀತಿಗಳನ್ನು ಅಳಿಸಿ ಆ ಹೆಮ್ಮರವಾಗಿ ಬೆಳೆಸಿರುವಂತಹ ಆ ಮೌಢ್ಯ ಕಂದಾಚಾರ ಸಂಪ್ರದಾಯಗಳನ್ನು ಬುಡ ಸಮೇತ ಕಡೆದು ಉರುಳಿಸುವಂತಹ, ಕಡಿದ ಕಡೆ ಬಿಸಾಕುವಂತಹ, ಹಾಗೆಯೇ ಹೊಸ ಭಾವನೆಗಳನ್ನು ಸೃಜನಶೀಲ ಮನೋಭಾವವನ್ನು ಓದುಗರಲ್ಲಿ ಮೂಡಿಸ್ಬೇಕು. ಹಳೆಯದನ್ನು, ಹಳೆಯ ನೀರು ಕೊಚ್ಚಿ ಹೋಗಬೇಕು, ಹೊಸ ನೀರು ಬರಬೇಕು. ಆಗಲೇ ಆ ಹೊಳೆಗೆ ಕಳೆ ಬರುತ್ತೆ. ಹಾಗೆ ಇಲ್ಲಿ ಹೊಸ ಭಾವನೆಗಳು ಓದುಗನಲ್ಲಿ, ಜನಜೀವನದಲ್ಲಿ ಸೃಜಿಸುವ ಆಗಿರಬೇಕು. ಅಂಥ ಹೊಸ ಹಾಡನ್ನು ಕಟ್ಟಬೇಕು, ಹಾಡಬೇಕು. ಅದು ಕೈಯಾರ ಕಿಂದಣ್ಣರಯ್ಯರು ಒಬ್ಬರೇ ಬರೆದಿರೋದಲ್ಲ, ಯಾರು ಕವಿತೆ ಬರೀತಾರೋ ಅವರೆಲ್ಲರೂ ಉದ್ದೇಶ ಅದೇ ಆಗಿರಬೇಕು, ಆಗಿರುತ್ತೆ. ಇಲ್ಲಿ ಈ ಹೊಸ ಹಾಡು ಕವಿ ಯಾಕೆ ಬರೆದ್ರು, ಅದರಲ್ಲಿ ಏನಿದೆ ಆಶಯ ಏನಿದೆ ಅವ್ರದ್ದು ಅಂದರೆ ಇದೆ, ಹಳದೆಲ್ಲ ಕೊಚ್ಚಿ ಹೋಗಿ ಹೊಸದು ಬರಬೇಕು. ಹಾಗೆಯೇ ಆ ಹಾಡು ಎಲ್ಲರಲ್ಲೂ ಕ್ರಾಂತಿಯನ್ನು ಉಂಟು ಮಾಡಬೇಕು. ಓದುಗನಲ್ಲ ಅಷ್ಟೇ ಅಲ್ಲ, ಕವಿ ಬರೆದ ತಕ್ಷಣ ಹಾಡುಗಾರರು ಅದಕ್ಕೆ ಸಂಗೀತ ಅಳವಡಿಸಿ ಸುಮಧುರವಾದ ಕಂಠದಿಂದ ಹಾಡ್ತಾರೆ. ಆ ಹಾಡನ್ನು ಹತ್ತಾರು ನೂರಾರು ಸಾವಿರಾರು ಜನಕ್ಕೆ ಕೇಳಿಸ್ತಾರೆ. ಕೇಳಿದಂಥವರ ಎಲ್ಲರ ಮನಸ್ಸಿನಲ್ಲೂ ಕ್ರಾಂತಿಯ ಬೀಜ ಮೊಳೆಯಬೇಕು, ಹುಟ್ಕೋಬೇಕು, ಬದಲಾವಣೆ ಆಗಬೇಕು, ಕ್ರಾಂತಿ ಆಗಬೇಕು. ಅದು ಈ ನಾಡಿನ ಬಗ್ಗೆ, ದೇಶದ ಬಗ್ಗೆ, ಸಂಸ್ಕೃತಿ ಬಗ್ಗೆ ಎಲ್ಲ ಜಾಡ್ಯಗಳನ್ನು ಜಾಡಿಸಿ ಎದ್ದು ನಿಂತು ಬೆಳಗಿಸುವ ಕೆಲಸವನ್ನು ಮಾಡಬೇಕು. ಕ್ರಾಂತಿಯ ಬೀಜ ಮೊಳಗಬೇಕು, ಕ್ರಾಂತಿ ಉಂಟು ಮಾಡಬೇಕು ಎಲ್ಲ ಕೇಳುವವರಿಗೆ, ಓದುವರಿಗೆ. ಅದರ ಮಾರ್ದನಿಗಳು ಭೂಮಿ ಆಕಾಶದಲ್ಲಿ ತುಂಬಬೇಕು. ಎಷ್ಟೊಂದು ಆಶಯ ಅಂದರೆ ಅವರು ಹಾಡಿದಾಗ ಆ ಹಾಡು ಎಲ್ಲೆಲ್ಲಿ ಅಂದರೆ ಬರೀ ಜಗತ್ತಿನಲ್ಲಿ ಭೂಮಿ ಮೇಲಿರೋರಿಗೆ ಅಷ್ಟೇ ಅಲ್ಲ, ಆಕಾಶಕ್ಕೆ ಏರಬೇಕು ಆ ಹಾಡುಗಳು. ಆಕಾಶದಲ್ಲಿ ಹಾರಾಡುವಂಥ ಎಲ್ಲ ಗಗ ಪಕ್ಷಿಗಳು
ಕಿವಿಗೊಡಬೇಕು. ಅವು ಕೂಡ ನಮ್ಮ ಜೀವನದಲ್ಲಿ ನಾವು ಚೈತನ್ಯ ಪಡ್ಕೋಬೇಕು. ಚಳಿ ಮಳೆ ಬಿಸಿಲಿಗೆ ಆಹಾರ ಸಿಗದೆ ನೀರು ಸಿಗದೆ ಅಯ್ಯೋ ಅಂತ ಆಚೀಚೆ ಹಾರಾಡ್ತಾ ಇರುವಂಥ ಪಕ್ಷಿಗಳಲ್ಲೂ ಕೂಡ, ಆಕಾಶದಲ್ಲಿರೋ ಪಕ್ಷಿಗಳಿಗೂ ನವ ಚೈತನ್ಯ ಬರಬೇಕು. ಭೂಮಿಗಿಳಿದು ಓ ಕನಸು ಕಾಣಬೇಕು, ಗೂಡು ಕಟ್ಟಬೇಕು, ನಾನು ನೀರು ಹುಡುಕ್ಬೇಕು, ಇನ್ನೇನು ಮಳೆ ಬಂದ್ಬಿಡುತ್ತೆ. ಇಂಥ ಒಂದು ಹೊಸ ಆಶಯಗಳನ್ನು ಆಕಾಶದಲ್ಲಿರೋ ಪಕ್ಷಿಗಳಿಗೆ ಹೇಳ್ತಾರೆ. ಆಕಾಶದಲ್ಲಿ ಮಾರ್ಧನಿಗಳು ಪ್ರತಿಧ್ವನಿಸ್ಬೇಕು ಅದ್ರ ಧ್ವನಿಗಳು. ಭೂಮಿಯೊಳಗೆ ಭೂಮಿಯ ಆಳಕ್ಕೆ ಇರುವಂತಹ ಜಲಚರ ಪ್ರಾಣಿಗಳು, ಕ್ರಿಮಿ ಕೀಟ, ಅವುಗಳಲ್ಲೂ ಕೂಡ ನವ ಚೈತನ್ಯ ಉಂಟು ಮಾಡುವ ಆಗಿರಬೇಕು. ಕವಿ ಎಂಥ ದೊಡ್ಡ ಆಶೆ, ರವಿ ಕಾಣದ್ದನ್ನು ಕವಿ ಕಂಡ, ರವಿ ಕಾಣದ್ದನ್ನು ಕವಿ ಕಾಣ್ತಾನೆ. ಅಯ್ಯೋ ಆಕಾಶದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ, ಆಗಬೇಕು ಅನ್ನೋ ಕನಸಿದೆಯಲ್ಲ, ಅದ್ಭುತ ಕವಿ. ಹಾಗೆಯೇ ಜಲಚರ ಪ್ರಾಣಿಗಳು ಅಲ್ಲೂ ಕೂಡ ಬದಲಾವಣೆ ಆಗ್ಬೋದು, ಕ್ರಾಂತಿ ಉಂಟಾಗು, ಜೀವನದಲ್ಲಿ ಆಶಯವನ್ನು ಇಟ್ಕೋಬೇಕು ಅಂತ ಒಂದು ಹಾಡನ್ನು ಹಾಡಬೇಕು. ಇಂತಹ ಸ್ಫೂರ್ತಿಯ ಚಿಲುಮೆಯಾಗುವ ಹಾಡನ್ನು ಹಾಡಬೇಕು, ಸ್ಫೂರ್ತಿ ನೀಡೋ ಹಾಗಿರಬೇಕು. ನಮ್ಮ ಪ್ರತಿಯೊಂದು ನಡೆ, ಪ್ರತಿಯೊಂದು ನುಡಿ, ಪ್ರತಿಯೊಂದು ಕೆಲಸ ಹತ್ತಾರು ಜನಕ್ಕೆ, ಸಾವಿರಾರು ಲಕ್ಷಾಂತರ ಜನಕ್ಕೆ ಸ್ಫೂರ್ತಿಯ ಚಿಲುಮೆಯಾಗುವ ಹಾಗೆ ನಮ್ಮ ಜೀವನವನ್ನು ನಡೆಸಬೇಕು. ನಮ್ಮ ನಡೆ ಆಗಿರಬೇಕು, ನಮ್ಮ ನುಡಿ ಆಗಿರಬೇಕು. ಹಾಡಿದರೆ ಅಂಥ ಹಾಡನ್ನೇ ಹಾಡಬೇಕು ಅಂತ ಆಶಯ ಈ ಒಂದು ಪದ್ಯದಲ್ಲಿ ಇದೆ. ಜೊತೆಗೆ ಎಲ್ಲ ಕೀಳಿರಿಮೆಗಳನ್ನು ಕಡಿದೊಗಿಬೇಕು. ಕೀಳಿರಿಮೆ ಮನುಷ್ಯ ಎರಡು ಇರಬಾರ್ದು, ಒಂದು ಮೇಲಿರಿಮೆ, ಒಂದು ಕೀಳಿರಿಮೆ. ಮೇಲಿರಿಮೆ ಅಂದರೆ ನಾನು ಮಹಾಶ್ರೇಷ್ಠ, ನಾನು ಉನ್ನತವಾದವನು, ಅದು ಜಾತಿ, ವಿದ್ಯೆ, ಅಷ್ಟವ್ಯ, ಅಧಮಗಳು. ಆ ಸೊಕ್ಕು ಮೈಯೊಳಗೆ ಬಂದಾಗ ಮೇಲಿರಿಮೆ ಇರುತ್ತೆ ಶ್ರೀಮಂತಿಕೆ. ಹಾಗೆಯೇ ಕೀಳಿರಿಮೆ ಭಾಳ ಜನಕ್ಕೆ, ನಾವು ಬಡವರು, ನಾವು ಹಳ್ಳಿಯವರು, ನಾವು ಕೀಳು ಜಾತಿಯವರಿದ್ದವರು, ನಾವೇನೂ ಸಾಧನೆ ಮಾಡೋಕ್ಕಾಗಲ್ಲ, ಅನೇಕ ಕಷ್ಟಗಳು, ಹೊಟ್ಟಿಗಿಲ್ಲ, ಹೊಟ್ಟಿಗಿದ್ರೆ ಬಟ್ಟಿಗಿಲ್ಲ, ಬಟ್ಟಿಗಿದ್ರೆ ಹೊಟ್ಟಿಗಿಲ್ಲ, ಏನೇನೋ ಕೀಳಿರಿಮೆ ನಮ್ಮಲ್ಲಿ, ಅದ್ಯಾವುದು ಬೇಡ. ಕೀಳಿರಿಮೆನೇ ಬೇಡ, ಅಯ್ಯೋ ನಾನು ಕನಿಷ್ಠ ಅನ್ನೋ ಕೀಳಿರಿಮೆ ಬಿಟ್ಟು ಮೇಲೆ ಎದ್ದೇಳಬೇಕು. ನಾನು ಬರೀ ಮೇಲೆ ಅನ್ನೋ ಗರಿಷ್ಠ ಅಂದ್ಕೊಂಡವನು ಕೂಡ ವಾಸ್ತವಾಂಶ ತಿಳ್ಕೊಂಡು ಬಾಗಿ ನಡೆಯೋದನ್ನು ಕಲಿಬೇಕು. ಇಂಥ ಶಕ್ತಿಯನ್ನು ಹಾಡುಗಳು ಕಲಿಸ್ಬೇಕು. ಬೀಗಬಾರ್ದು, ಬಾಗಲೂಬಾರ್ದು. ನಾನು ಭಾರಿ ಅಂತ ಹೇಳಿ ಮೇಲಿರಿಮೆಯಿಂದ ಬೀಗೋದು ತಪ್ಪು, ನಾನು ಅಯ್ಯೋ ನಾನು ಕೀಳು ಅಂತ ಕೀಳಿರಿಮೆಯಿಂದ ಬಾಗೋದು ತಪ್ಪು. ಅವೆರಡನ್ನೂ ಹೋಗಲಾಡಿಸ್ಬೇಕು ಕವಿತೆ. ವಾಸ್ತವ ಅಂಶದಲ್ಲಿ ಸಹಜವಾಗಿ ಸುಂದರವಾಗಿ ಬದುಕನ್ನು ರೂಪಿಸಿಕೊಳ್ಳೋ ಶಕ್ತಿಯನ್ನು ಹೊಸ ಹಾಡು ಕಲಿಸ್ಬೇಕು ಅಂತ ಹೇಳಿ ಕಯ್ಯಾರ ಕಿಂದಣ್ಣ ರೈಯವರವರ ಕವನದಲ್ಲಿ ಆಶಯ. ಜೊತೆಗೆ ಹೊಸ ಉರುಪನ್ನು ತುಂಬುವ ಹಾಡು, ಹೊಸ ಉರುಪು ತುಂಬಬೇಕು. ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯರವರಿಗೆ, ಹೆಣ್ಮಕ್ಕಳು, ಗಂಡ್ಮಕ್ಕಳು, ಕುಟುಂಬದಲ್ಲಿರುವ ಎಲ್ಲ ಥರದ ಪಾತ್ರಗಳು ಏನಿದಾವಲ್ಲ, ಅಜ್ಜ ಅಜ್ಜಿ, ಅಪ್ಪ ಅಮ್ಮ, ಚಿಕ್ಕಮ್ಮ ಚಿಕ್ಕಪ್ಪ, ದೊಡ್ಡಮ್ಮ ದೊಡ್ಡಪ್ಪ, ಅತ್ತೆ ಅಕ್ಕ ಅಣ್ಣ ತಮ್ಮ ಪಾಪು, ಎಲ್ಲರಲ್ಲೂ ಹೊಸ ಚೈತನ್ಯ ತುಂಬಬೇಕು ಹಾಡು. ಜೀವನದಲ್ಲಿ ಹಾಡ್ತಾ ಇರಬೇಕು ಅಂಥ ಚೈತನ್ಯವನ್ನು ಹಾಡುಗಳು ಕಟ್ಟಿಕೊಡಬೇಕು. ನಿತ್ಯ ನೂತನವಾಗಿರಬೇಕೆಂಬುದೇ ಪದ್ಯದ ಆಶಯ. ನಿತ್ಯ ನೂತನ, ಹೊಸ ಹೊಸ, ಅದಕ್ಕಿಂತ ನಿತ್ಯಗೊಮ್ಮೆ ನಿತ್ಯ ಮರಣ ಎದ್ದ ಸಲ ನವೀನ ಜನನ, ನಮಗೇಕೆ ಬಾರದೋ ಕುವೆಂಪು ಹೇಳ್ತಾರೆ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ವರುಷವ ಹೊಸತು ಹೊಸತು ತರುತ್ತಿದೆ. ವಸಂತ ಕಾಲ ಬಂದ ತಕ್ಷಣ, ಯುಗಾದಿ ಬಂದ ತಕ್ಷಣ ಪರಿಸರದಲ್ಲಿ ಹೊಸತನ ಮೂಡುತ್ತೆ. ಆದರೆ ನಮ್ಮ ಜೀವನದಲ್ಲಿ ನಿತ್ಯಗೊಮ್ಮೆ ನಿತ್ಯ ಮರಣ. ನಿತ್ಯ ಇವತ್ತು ಮಲಗಿವಾ, ಹಾಂ ಸತ್ತ ಆಗಿ, ಎದ್ದ ಸಲ ನವೀನ ಜನನ, ಬೆಳಗ್ಗೆ ಎದ್ದ ತಕ್ಷಣ ಹೊಸ ನವೀನ ಜನನ, ಹೊಸದಾಗಿ ಹುಟ್ಟಿದೆ, ಹೊಸ ಕಲ್ಪನೆ, ಹಳೆಯದೆಲ್ಲ ಮರ್ಕೊಡ್ಬೇಕು, ಹೊಸದು ಮತ್ತೆ ಹೊಸ ಆಶಾಭಾವನೆ ಮೂಡಿಸುವಂಥ ಕವಿತೆ ಕುವೆಂಪುರವರು ಬರೆದಿದ್ದಾರೆ. ಹೀಗೆ ಎಲ್ಲ ಕವಿಗಳು ತಮ್ಮ ಕವಿತೆ ಮೂಲಕ
ಸಕಲ ಚರಾಚರ ಅಣುವಿನಲ್ಲೂ ಕೂಡ ಚೈತನ್ಯ ತುಂಬಬೇಕು ಅನ್ನೋ ಕೆಲಸವನ್ನೇ ಮಾಡಿದ್ದಾರೆ. ಹೀಗೆ ಈ ಒಂದು ಪದ್ಯದ ಆಶಯ ಕವಿಯ ಆಶಯವನ್ನು ನಾವು ಪರಿಗಣಿಸಬೇಕು. ಇದರನ್ನು ಇಟ್ಕೊಂಡು ನಾವು ಈ ಕವಿತೆಯ ಆಳಕ್ಕೆ ಇಳಿಯೋಣ. ಕವಿತೆಯ ಅರ್ಥ ಏನು, ಅದರ ಶಬ್ದಾರ್ಥ ಏನು, ಅಂತರಾರ್ಥ ಏನು, ಎರಡನ್ನೂ ನಾವು ಗಮನಿಸಬೇಕಾಗುತ್ತೆ. ಕಾವ್ಯವನ್ನು ನಾವು ಕನ್ನಿಕೆಗೆ ಹೋಲಿಕೆ ಮಾಡ್ತೀವಿ, ಕಾವ್ಯ ಕನ್ನಿಕೆ ಅಂತ ಕರಿತೀವಿ. ಕನ್ನೆ ಯಾರು, ಮಧುವಣಗಿತ್ತಿ. ಮಧುವಣಗಿತ್ತಿ ಮಧುವಣಗಿತ್ತಿಯನ್ನು ಕೂರಿಸಿರ್ತಾರೆ, ಅವಳಿಗೆ ಶೃಂಗಾರ ಮಾಡಿರ್ತಾರೆ. ಹೇಗೆ, ಒಳ್ಳೆ ಬೆಲೆ ಬಾಳುವ ರೇಷ್ಮೆ ಸೀರೆ ಉಡಿಸಿರ್ತಾರೆ, ಮಣತೂಕದ ಬಂಗಾರವನ್ನು ಹಾಕಿರ್ತಾರೆ. ಅದು ಮೂಗಿನಿಂದ ಹಿಡಿದು ಕಿವಿಯಿಂದ ಹಿಡಿದು ಕೊರಳಲ್ಲಿ ಅನೇಕ ಹಾರಗಳು, ಬಳೆ ಕೈಗೆ ಬಳೆ, ಅಲ್ಲಿ ಬೈತಲೆ ಪಟ್ಟು ಬಗೆ ಬಗೆಯ ಬಗೆ ಬಗೆಯ ಆಭರಣಗಳು, ಕೈಯಿಂದ ಅಡಿಯಿಂದ ಮುಡಿಯವರೆಗೆ ಬಂಗಾರದಿಂದ ಶೃಂಗಾರ ಮಾಡಿರ್ತಾರೆ. ಹುಡುಗಿಯನ್ನು ಒಳ್ಳೆಯ ಸೀರೆ ಉಡಿಸಿರ್ತಾರೆ, ತೊಡುಗೆ ಬಂಗಾರ ತೊಡಿಸಿರ್ತಾರೆ, ಜೊತೆಗೆ ಕಣ್ಣುಬ್ಬು ತಿಳಿತಾರೆ, ಕೆನ್ನೆ ಕೆನ್ನೆ ರೋಜ್ ಹಚ್ಚಿರ್ತಾರೆ, ಲಿಪ್ಸ್ಟಿಕ್ ಹಚ್ಚಿರ್ತಾರೆ ಅಲ್ವಾ, ಹಾಗೆಯೇ ಮೆಹಂದಿ ಹಚ್ಚಿರ್ತಾರೆ, ಬೆರಳು ಪಾಲಿಷ್ ಮಾಡಿಸಿರ್ತಾರೆ. ಅದಕ್ಕೂ ನೋಡಿ, ಒಬ್ಬ ಮಧುವಣಗಿತ್ತಿಯನ್ನು ಪ್ರತಿಯೊಂದು ಅಂಗಾಂಗಗಳ ಶೃಂಗಾರ ಮಾಡಿರ್ತಾರೆ, ಹಾಗಾಗಿ ಅವಳು ಭಾಳ ಚೆಂದ ಕಾಣ್ತಾ ಇರ್ತಾಳೆ. ಕನ್ನೆಯನ್ನು ಬಾಯ ಚಕ್ಷುಗಳಿಗೆ ಕಣ್ಣಿಗೆ ಕಾಣುವ ಹಾಗೆ ಸುಂದರಗೊಳಿಸುತ್ತಾರೆ. ಇದು ಬಾಯ ಸೌಂದರ್ಯ. ಹಾಗೆಯೇ ಅವಳ ಬಗ್ಗೆ ಗುಣ ಹೇಗೆ ಅಂದಾಗ, ಭಾಳ ಒಳ್ಳೆಯವಳ್ರಿ, ಅವಳು ನೋಡೋಕ್ಕೆ ಎಷ್ಟು ಚೆಂದ ಇದ್ದಾಳೋ ಅಷ್ಟೇ ಮನಸ್ಸು ಒಳ್ಳೆಯದು. ಅವಳು ಎಷ್ಟು ಸುಂದರವಾಗಿ ಕಾಣ್ತಾಳೋ ಅವಳ ಮನಸ್ಸು ಅಷ್ಟೇ ಸುಂದರವಾಗಿರೋ ಅಂತ ಹೇಳ್ತಾರೆ. ಅದೇ ಸಿಡುಕು ಮೊರೆ ಕಣ್ರಿ, ನೋಡೋಕೆ ಇಷ್ಟ ಶೃಂಗಾರ ಮಾಡಿದ್ರೆ ಶ್ರೀಮಂತರ ಮಗಳು, ಆದರೆ ಭಾಳ ಕೊಬ್ಬು, ಒಳ್ಳೆಯವಳಲ್ಲ, ಒಳ್ಳೆಯ ಗುಣ ಇಲ್ಲ ಅವಳಿಗೆ. ಆವಾಗ ನಿರರ್ಥಕ ಅನಿಸ್ಬಿಡುತ್ತೆ ಅವಳ ವ್ಯಕ್ತಿತ್ವದ ಬಗ್ಗೆ. ಅದುವರೆಗೂ ಕಂಡು ಒಳ ನೋಡ್ತಿರ್ತೀವಿ, ಎಷ್ಟು ಸುಂದರವಾಗಿದ್ದಾಳಲ್ಲ ಮಧುವಣಗಿತ್ತಿ ಅಂತೀವಿ. ಪಕ್ಕದಾಗಿದ್ದವ್ರು ಹೇಳ್ತಾರೆ, ಅಯ್ಯೋ ಶೃಂಗಾರ ತಗೊಂಡು ಏನು ಮಾಡ್ತೀರಿ, ಅವಳು ಒಳ್ಳೆಯವಳಲ್ಲ, ಅವಳ ಹಂಗೆ ಹಿಂಗೆ ಹಿಂಗೆ ಏನೇನೋ ಹೇಳ್ಬಿಡ್ತಾರೆ. ಅವಾಗ ನಾವಿಗೆ ಅವಳು ಕುರೂಪಿ ಥರ ಕಾಣಿಸ್ತಾರೆ, ಛೇ ಅನಿಸುತ್ತೆ. ಹಾಗೆ ಕಾವ್ಯ ಕೂಡ ಕನ್ನಿಯನ್ನು ನಾವು ಹೇಗೆ ಬಾಹ್ಯವಾಗಿ ವರ್ಣನೆ ಮಾಡ್ತೇವೋ, ಅಂತರಂಗವನ್ನು ತಿಳಿದಾಗ ಆ ಕವಿತೆಯ ಸೊಬಗು ಹೆಂಗಿರುತ್ತೆ ಅಂತ ತಿಳ್ಕೊತೀವೋ, ಹಾಗೆಯೇ ಕವಿತೆಯನ್ನು ಕೂಡ ಕವಿ ಶೃಂಗಾರಗೊಳಿಸ್ತಾನೆ. ಯಾವುಗಳ ಮುಖಾಂತರ, ಅಕ್ಷರಗಳನ್ನು ಪೋಣಿಸಿ ಪೋಣಿಸಿ ಪದಗಳನ್ನು ಮಾಡಿ, ಪದಗಳನ್ನು ಎಣದು ಎಣದು ವಾಕ್ಯ ಮಾಡಿ ಕವಿತೆಯನ್ನು ರಚಿಸ್ತಾರೆ, ಸುಂದರವಾದ ಕವಿತೆ ರಚಿಸ್ತಾರೆ. ಕೆಲವೊಂದು ಭಾಳ ಸುಂದರವಾದ ಶಬ್ದಗಳಿರ್ತವೆ, ಸಾಲುಗಳಿರ್ತವೆ, ಭಾಳ ನೋಡಿ ಭಾಳ ಚೆಂದ ಅನಿಸುತ್ತೆ ಹಾಡ್ತಾ ಇದ್ರೆ ಹೇಳ್ತಾ ಇದ್ರೆ, ಆದರೆ ಅದರ ಅರ್ಥ ನೋಡಿದಾಗ, ಇಡೀ ಪದ್ಯವನ್ನು ಓದಿದಾಗ ಇಷ್ಟೇ ಇಷ್ಟು ಅದರಲ್ಲಿರುವ ಒಳ್ಳೆಯ ಅಂಶ ಕಾಣಿಸುತ್ತೆ. ಅದರಿಂದ ಏನು ಉಪಯೋಗ, ಅದಕ್ಕೆ ಅರ್ಥಾಲಂಕಾರ ಅಂತ ಕರೀತಾರೆ, ಶಬ್ದಾಲಂಕಾರ ಅಂತ ಕರೀತಾರೆ ಕವಿ ವಿಮರ್ಶಕರು ಹೇಳ್ತಾರೆ. ಏನು ಶಬ್ದಗಳಿಂದ ಅಲಂಕಾರ ಮಾಡಿರೋದು, ಬರೀ ಶಬ್ದ ಅಲಂಕಾರ ಅದು ಇರಬೇಕು ಹೊರಗೆ, ಆದರೆ ಅದರೊಳಗೆ ಅರ್ಥ ಇರಬೇಕಲ್ಲ, ಆ ಶಬ್ದಗಳಿಗೆ ಒಳ್ಳೆಯ ಅರ್ಥ ಇರಬೇಕಲ್ಲ, ತೂಕವಾದ ಅರ್ಥ ಇರಬೇಕಲ್ಲ, ಭಾವನೆಗಳಿರಬೇಕಲ್ಲ. ಆವಾಗ ಅರ್ಥ ಕ್ಷೀಣ ಅನ್ನಿಸಿದಾಗ ಕವಿತೆ ಸರಿಯಿಲ್ಲ ಅನಿಸುತ್ತೆ, ಓದುಗಳಿಗೆ ನಿರಾಸೆ ಆಗುತ್ತೆ. ಹೀಗೆ ಶಬ್ದಾಲಂಕಾರಗಳಿಂದ ಕವಿ ಹೇಗೆ ಸುಂದರವಾದ ಪದ್ಯ ಬರೀತಾನೋ ಅದರೊಳಗೆ ಅರ್ಥಾಲಂಕಾರವೂ ಕೂಡ ಇರಬೇಕು. ಶಬ್ದ ಅರ್ಥ ಎರಡೂ ತುಂಬಿದಾಗ ಕವಿತೆ ಸಂಪೂರ್ಣ ಅನಿಸ್ತದೆ. ಹಾಗೆಯೇ ಕನ್ಯೆಗೆ ಹೊರ ವೇಷಭೂಷಣಗಳ ಜೊತೆಗೆ ಒಳ ಅಂತರಂಗದ ವಿಕಾಸವೂ ಕೂಡ ಇದ್ದಾಗ ಅವಳು ಒಳ್ಳೆಯ ಕನ್ಯೆ ಅನಿಸ್ಕೊಳ್ತಾಳೆ. ಹೀಗೆ ಕಾವ್ಯ ಕನ್ಯೆ, ಕಾವ್ಯ ಕನ್ಯೆ, ಕಾವ್ಯವನ್ನು ಕನ್ಯೆಗೆ ಹೋಲಿಕೆ ಮಾಡೋದನ್ನು ಕಾಣ್ತೇವೆ. ಹೀಗೆ ಕವಿಯಾದವನು ತನ್ನ ಕವಿತೆಯನ್ನು ಶೃಂಗಾರಮಯ ಮಾಡ್ತಾನೆ, ಅದ್ಭುತಗೊಳಿಸ್ತಾನೆ, ಸುಂದರಗೊಳಿಸ್ತಾನೆ. ಹೀಗೆ ನಮ್ಮ ಹೊಸ ಹಾಡನ್ನು ನಮ್ಮ ಕೈಯಾರೆ ಕಿಂದಣ್ಣರೆಯವರು ಹೇಗೆ ಬರೆದಿದ್ದಾರೆ ಅದನ್ನು ನೋಡೋಣ. ನಾನು ರಾಗವಾಗಿ ಹೇಳಿ ಪ್ರಯತ್ನ ಪಡ್ತೀನಿ, ನೀವು ಕೂಡ ಆ ಒಂದು ಸಾಲುಗಳನ್ನು ಮತ್ತೆ ಹೇಳಿ. ಮಕ್ಕಳೇ, ನಾನೀಗ ಆ ಪದ್ಯವನ್ನು ರಾಗವಾಗಿ ಹಾಡ್ತೀನಿ, ಕೇಳಿ. ಯಾಕೆಂದರೆ ಹಾಡಿದಾಗ ಮಾರ್ಧನಿಸಬೇಕು,
ಆಕಾಶದಲ್ಲಿ ಭೂಮಿಯಲ್ಲಿ ಎಲ್ಲರ ಮನಸ್ಸಿನಲ್ಲಿ ಎಲ್ಲರ ಮನೋಬುದಿಯಲ್ಲಿ ಮನೋಸಾಗರದಲ್ಲಿ ಮನೋ ಆಕಾಶದಲ್ಲಿ ಮರ್ದನಿಸಬೇಕು ಅಂತ ಒಂದು ಹಾಡನ್ನು ಹಾಡ್ಕೊಡ್ತೀನಿ. ನೀವು ಕೇಳಿ ನೀವು ಹಾಗೇ ಹಾಡಬೇಕು. ಎಲ್ಲರೂ ಬಾಯಿ ಬಿಟ್ಟು ಹಾಡಬೇಕು, ಮನಸ್ಸು ತೆರೆದು ಕೇಳಬೇಕು, ಹೃದಯ ಬಿಚ್ಚಿ ತುಂಬಿಕೊಳ್ಬೇಕು ಭಾವನೆಗಳನ್ನು. ನೋಡೋಣ ಯಾರು ಹೇಗೆ ಈ ಹಾಡುಗಳನ್ನು ಹೊಸತನವನ್ನು ಕಂಡುಕೊಳ್ತೀರಿ ಅಂತ. ಮಕ್ಕಳೇ, ಈಗ ನಾನು ಈ ಒಂದು ಹೊಸ ಹಾಡು ಪದ್ಯವನ್ನು ಹಾಡ್ತೀನಿ, ನೀವು ಕೂಡ ಧ್ವನಿಗೊಳಿಸ್ಬೇಕು. ನಾನು ಒಂದು ಸಾಲು ಹೇಳಿದ ಮೇಲೆ ಎರಡನೇ ಸಾಲು ನಾನು ಹಾಡಬೇಕಾದ್ರೆ ಧ್ವನಿಗೊಳಿಸ್ಬೇಕು, ಮೊದಲನೇ ಸಾಲು ಸರಿಯಾಗಿ ಕೇಳಿಸ್ಕೋಬೇಕು. ಲಿಸನ್, ವೆಲ್ ಲಿಸನ್. ಸರಿಯಾಗಿ ಕೇಳಿಸ್ಕೊಂಡಾಗ ಸರಿಯಾಗಿ ಹೇಳಲಿಕ್ಕೆ ಹಾಡಲಿಕ್ಕೆ ಬರುತ್ತೆ. ಮೊದಲು ನಾವು ಕೇಳಿಸ್ಕೊಳ್ಳೋದನ್ನು ಸರಿಯಾಗಿ ಗಮನ ಕೊಟ್ಟು ಆಲಿಸೋಣ. ನವಭಾವ ನವಜೀವ ನವಶಕ್ತಿ ತುಂಬಿಸುವ ಹಾಡುಮ್ಮೆ ಹಾಡಬೇಕು. ಹೇಳಿ. ನವಭಾವ ನವಜೀವ ನವಶಕ್ತಿ ತುಂಬಿಸುವ ಹಾಡುಮ್ಮೆ ಹಾಡಬೇಕು. ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ, ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರಧ್ವನಿಯೇರಬೇಕು, ವೀರಧ್ವನಿಯೇರಬೇಕು. ಇದು ಸೌಮ್ಯವಾಗಿ ಮನಸ್ಸನ್ನು ವಿಕಾಸ ಮಾಡುವ, ಚಿಂತನೆ ಮಾಡಲಿಕ್ಕೆ, ಮನಸ್ಸಿನಲ್ಲಿ ಬದಲಾವಣೆ ಮಾಡಿಕೊಳ್ಳಲಿಕ್ಕೆ ಸೌಮ್ಯವಾಗಿ ಹಾಡುವಂತಹ ರಾಗ. ಹಾಗೆಯೇ ಕ್ರಾಂತಿಯನ್ನು ಮಾಡುವ ಹಾಗೆ, ಮಲಗಿದವರು ಎದ್ದೇಳುವ ಹಾಗೆ ಮಾಡುವ ಹಾಗೆ, ಜೀವನದಲ್ಲಿ ಇನ್ನೇನು ಪಾತಾಳಕ್ಕೆ ತಲುಪಿಟ್ಟಿದ್ದೀವಿ ಅಂತ ನಿಷ್ಕ್ರಿಯರಾಗಿರೋರು ಕೂಡ ಮೇಲೆ ಎದ್ದೇಳಬೇಕು ಹಾಗೆ ಹಾಡುವ ಹಾಗೆ. ಒಂದ್ಸಾರಿ ಸೌಮ್ಯವಾಗಿ, ಒಂದ್ಸಾರಿ ರೌದ್ರವಾಗಿ ಎರಡೂ ಹಾಡನ್ನು ಹಾಡ್ತೀನಿ, ಹೇಳಬೇಕು. ಈಗ ಕ್ರಾಂತಿಯ ಗೀತೆಯ ಶೈಲಿಯೊಳಗೆ ನವಭಾವ ನವಜೀವ ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು, ತೀವ್ರತರ ಗಂಭೀರ ಭಾವನೆಯ ತೆರೆಮಸಗಿ ವೀರ ಧ್ವನಿಯೇರಬೇಕು. ಹೇಳಿ. ನವಭಾವ ನವಜೀವ ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು, ತೀವ್ರತರ ಗಂಭೀರ ಭಾವನೆಯ ತೆರೆಮಸಗಿ ವೀರ ಧ್ವನಿಯೇರಬೇಕು. ಜಾತಿ ಕುಲ ಮತ ಧರ್ಮ ಪಾಶಗಳ ಕಡಿದೊಗೆದು, ಜಾತಿ ಕುಲ ಮತ ಧರ್ಮ ಪಾಶಗಳ ಕಡಿದೊಗೆದು ಎದೆ ಹೀಗಿ ಹಾಡಬೇಕು. ಯುಗ ಯುಗಗಳಾಚೆಯಲಿ ಲೋಕ ಲೋಕಾಂತದಲ್ಲಿ, ಯುಗ ಯುಗಗಳಾಚೆಯಲಿ ಲೋಕ ಲೋಕಾಂತದಲ್ಲಿ ಆಹಾಡು ಗುಡುಗಬೇಕು, ಆಹಾಡು ಗುಡುಗಬೇಕು. ಜಾತಿ ಕುಲ ಮತ ಧರ್ಮ ಪಾಶಗಳ ಕಡಿದೊಗೆದು ಎದೆ ಹಿಗ್ಗಿ ಹಾಡಬೇಕು, ಯುಗ ಯುಗಗಳ ಆಚೆಯಲ್ಲಿ ಲೋಕ ಲೋಕಾಂತದಲ್ಲಿ ಆಹಾಡು ಗುಡುಗಬೇಕು. ಜಾತಿ ಕುಲ ಮತ ಧರ್ಮ ಪಾಶಗಳ ಕಡಿದೊಗೆದು ಎದೆ ಹಿಗ್ಗಿ ಹಾಡಬೇಕು, ಯುಗ ಯುಗಗಳ ಆಚೆಯಲ್ಲಿ ಲೋಕ ಲೋಕಾಂತದಲ್ಲಿ ಆಹಾಡು ಗುಡುಗಬೇಕು. ಉನ್ನತೋನ್ನತ ಘನ ಇಮಾದ್ರಿ ಶಿಖರವನೇರಿ ಹಾಡಲ್ಲಿ ಹಾಡಬೇಕು, ಉನ್ನತೋನ್ನತ ಘನ ಹಿಮಾದ್ರಿ ಶಿಖರವನೇರಿ ಹಾಡಲ್ಲಿ ಹಾಡಬೇಕು. ಹಾಡು ನುಡಿ ಗುಂಡುಗಳು ಹಾರಿದಶದೇಕಿನಲಿ, ಹಾಡು ನುಡಿ ಗುಂಡುಗಳು ಹಾರಿದಶದೇಕಿನಲಿ ಭಯದ ಹಿಮ್ಮೆಟ್ಟಬೇಕು, ಭಯದ ಬೆನ್ನಟ್ಟಬೇಕು.
ಉನ್ನತೋನ್ನತ ಗನ ಹಿಮಾದ್ರಿ ಶಿಖರವನೇರಿ ಹಾಡಲ್ಲಿ ಹಾಡಬೇಕು. ಹಾಡು ನುಡಿ ಗುಂಡುಗಳು ಹಾರಿದ ಸದಿಕ್ಕಿನಲ್ಲಿ ಭಯದ ಬೆನ್ನಟ್ಟಬೇಕು. ಗಂಡೆದೆಯ ಗರ್ಜನೆಗೆ ಮೂವತ್ತು ಮೂಕೋಟಿ ಕಲಕಂಠ ಬೆರೆಸಬೇಕು. ಗಂಡೆದೆಯ ಗರ್ಜನೆಗೆ ಮೂವತ್ತು ಮೂಕೋಟಿ ಕಲಕಂಠ ಬೆರೆಸಬೇಕು. ಭೂಮ್ಯಂತರಾಳದಲ್ಲಿ ನಭಚಕ್ರಗೋಳದಲ್ಲಿ ಭೂಮ್ಯಂತರಾಳದಲ್ಲಿ ನಭಚಕ್ರಗೋಳದಲ್ಲಿ ಮಾರ್ದನಿಗಳೇಳಬೇಕು. ಮಾರ್ದನಿಗಳೇಳಬೇಕು. ಗಂಡೆದೆಯ ಗರ್ಜನೆಗೆ ಮೂವತ್ತು ಮುಕ್ಕೋಟಿ ಕಲಕಂಠ ಬೆರೆಸಬೇಕು. ಭೂಮ್ಯಂತರಾಳದಲ್ಲಿ ನವಚಕ್ರಗೋಳದಲ್ಲಿ ಮಾರ್ದನಿಗಳೇಳಬೇಕು. ಗಂಡೆದೆಯ ಗರ್ಜನೆಗೆ ಮೂವತ್ತು ಮೂಕೋಟಿ ಕಲಕಂಠ ಬೆರೆಸಬೇಕು. ಭೂಮ್ಯಂತರಾಳದಲ್ಲಿ ನವಚಕ್ರಗೋಳದಲ್ಲಿ ಮಾರ್ದನಿಗಳೇಳಬೇಕು. ಜಡನಿದ್ರೆ ಸಿಡಿದೆದ್ದ ವಿರಾಟಹಾಸದಲ್ಲಿ ಬಾನುಭುವಿ ಬೆಳಗಬೇಕು. ಜಡನಿದ್ರೆ ಸಿಡಿದೆದ್ದ ವಿರಾಟಹಾಸದಲ್ಲಿ ಬಾನುಭುವಿ ಬೆಳಗಬೇಕು. ನಡೆನುಡಿಗಳೆಡೆಯಲ್ಲಿ ಪದತಾಳಗತಿಯಲ್ಲಿ ನಡೆನುಡಿಗಳೆಡೆಯಲ್ಲಿ ಪದತಾಳಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು. ಕ್ರಾಂತಿ ಕಿಡಿ ಕೆರಳಬೇಕು. ಜಡನಿದ್ರೆ ಸಿಡಿದೆದ್ದ ವೀರಾಟ್ಟಹಾಸದಲ್ಲಿ ಬಾನುಭುವಿ ಬೆಳಗಬೇಕು. ನಡೆನುಡಿಗಳೆಡೆಯಲ್ಲಿ ಪದ ತಾಳಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು. ಜಡನಿದ್ರೆ ಸಿಡಿದೆದ್ದ ವೀರಾಟ್ಟಹಾಸದಲ್ಲಿ ಬಾನುಭುವಿ ಬೆಳಗಬೇಕು. ನಡೆನುಡಿಗಳೆಡೆಯಲ್ಲಿ ಪದ ತಾಳಗತಿಯಲ್ಲಿ ಕ್ರಾಂತಿ ಕಿಡಿ ಕೆರಳಬೇಕು. ಜಯ ಜನನಿ ಶಿರವೇತ್ತಿ ವೀರ ಭರವಸೆಯಿಂದ ಹೊಸ ಹಾಡ ಕೇಳಿ ನೋಡು. ಇದೋ ಮೊದಲು ಮುನ್ನಿಲ್ಲ ಮುಗಿದು ದಂದಿನ ಪಾಡು. ಇದೋ ಮೊದಲು ಮುನ್ನಿಲ್ಲ ಮುಗಿದು ದಂದಿನ ಪಾಡು. ಹೊಸ ತಿಂದು ಹೊಸತು ಹಾಡು. ಹೊಸ ತಿಂದು ಹೊಸತು ಹಾಡು. ಜಯ ಜನನ ಶಿರವೆತ್ತಿ ವೀರ ಭರವಸೆಯಿಂದ ಹೊಸ ಹಾಡು ಕೇಳಿ ನೋಡು. ಇದೋ ಮೊದಲು ಮುನ್ನಿಲ್ಲ ಮುಗಿದು ದಂದಿನ ಪಾಡು. ಹೊಸ ತಿಂದು ಹೊಸತು ಹಾಡು. ಜಯ ಜನನ ಶಿರವೆತ್ತಿ ವೀರ ಭರವಸೆಯಿಂದ ಹೊಸ ಹಾಡು ಕೇಳಿ ನೋಡು. ಹೊಸ ಹಾಡು ಕೇಳಿ ನೋಡು. ಇದೋ ಮೊದಲು ಮುನ್ನಿಲ್ಲ ಮುಗಿದು ದಂದಿನ ಪಾಡು. ಹೊಸ ತಿಂದು ಹೊಸತು ಹಾಡು. ಹೊಸ ತಿಂದು ಹೊಸತು ಹಾಡು. ನವಭಾವ ನವ ಜೀವ ನವಶಕ್ತಿ ತುಂಬಿಸುವ ಹಾಡುಮ್ಮೆ ಹಾಡಬೇಕು. ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರಧ್ವನಿ ಏರಬೇಕು. ವೀರಧ್ವನಿ ಏರಬೇಕು. ಕಯ್ಯಾರ ಕಿಂದಣ್ಣರಯ್ಯನವರ ಈ ಕ್ರಾಂತಿ ಗೀತೆ ನಮ್ಮ ನಿಮ್ಮೆಲ್ಲರ ಮೈ ಮನಸ್ಸುಗಳಲ್ಲಿ ಜೀವನಗಳಲ್ಲಿ ಭವಿಷ್ಯಗಳನ್ನು ರೂಪಿಸುವಂತಹ ಹೊಸ ಚೈತನ್ಯ ತುಂಬುವಂತಹ ಭಾವನೆಗಳನ್ನು ಕನಸುಗಳನ್ನು ಕಟ್ಟಿಕೊಡಲಿ ಅಂತ ನಾವೆಲ್ಲರೂ ಆಶಿಸೋಣ. ಅದೇ ಹಾಗೆ ಈ ಹೊಸ ಹಾಡನ್ನು ಬರೆದು ನಮಗೆ ನೀಡಿದಂಥ ಆ ಹಳೆಯ ಬೇರು, ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮನಸೊಬಗು, ಜ್ಞಾನ ವಿಜ್ಞಾನ ಮೇಳೈಸೆ
ಹೊಸತತ್ವ ಹಳೆ ತತ್ವ ಹೊಸತತ್ವ ಕೂಡಿದೊಡೆ ಜಸವು ಜೀವನವು ಮಂಕುತಿಮ್ಮ ಅಂತ ಡಿ ವಿ ಜಿಯವರು ಹೇಳಿರೋ ಹಾಗೆ ಆ ಕಯ್ಯಾರ ಕಿಂದಣ್ಣರೇ ಅವರು ಹತ್ತಾರು ವರ್ಷಗಳ ಹಿಂದೆ 1969 ಅವರು ಜನಿಸಿದರು 1969 ಜನಿಸಿದರು ಒಂದು ಕ್ಷಣ ಮರ್ತೋಯ್ತು ಅಂತಂದರೆ 1915 ಜನನ ಅವರು 1915 ಜನಿಸ್ತಾರೆ 1966 ಸಮ್ಮೇಳನದ ಅಧ್ಯಕ್ಷರಾಗ್ತಾರೆ 1915 ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡಿದಂಥ ವರ್ಷ 1915 ನಮ್ಮ ಮೈಸೂರು ಅರಸರು ನಾಲ್ವಡಿ ಕೃಷ್ಣರಾಜ ಒಡೆಯರವರು ಸರ್ ಎಂ ವಿಶ್ವೇಶ್ವರಯ್ಯನವರು ಹಾಗೆಯೇ ಶ್ರೀಗಳು ಬಿ ಎಂ ಶ್ರೀ ಡಿ ವಿ ಗುಂಡಪ್ಪ ನಂಜುಂಡಯ್ಯ ಇಂಥ ಮಹಾನುಭಾವರು ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕಟ್ಟಿದಂತಹ ವರ್ಷ ಆ ವರ್ಷದಲ್ಲಿ ಜನಿಸಿದಂಥವರು ನಮ್ಮ ಕಯ್ಯಾರ ಕಿಂದಣ್ಣ ರೈರವರು ಅವರಿಗೆ ಅವರ ಆತ್ಮಕ್ಕೆ ಪರಮಾತ್ಮ ಚಿರ ಶಾಂತಿಯನ್ನು ನೀಡಲಿ ಅಂತ ಆಶಿಸ್ತಾ ಈ ಒಂದು ಹಾಡನ್ನು ಮುಗಿಸೋಣ. ನಂತರ ಈ ಪ್ರತಿಯೊಂದು ಹಾಡಿನ ಸಾಲುಗಳ ಅರ್ಥ ಏನು ಅನ್ನೋದನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ. ಈಗ ನಾವು ಪದ್ಯದ ಅರ್ಥವನ್ನು ಒಳ ಅರ್ಥವನ್ನು ಗಮನಿಸೋಣ. ನವ ಭಾವ ನವಜೀವ ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು. ಎಂಥ ಹಾಡನ್ನು ಹಾಡಬೇಕಪ್ಪ ಅಂತಂದರೆ ನವ ಭಾವ, ನವ ಅಂದರೆ ಹೊಸದು, ಹೊಸತನ ಇರುವಂತಹ ಭಾವನೆಗಳನ್ನು ಮೂಡಿಸುವಂಥದ್ದು. ನವ ಅಂದರೆ ಎರಡು ಅರ್ಥ ಇದೆ, ನವ ಅಂದರೆ 9 ಆಗುತ್ತೆ, ನವ ಅಂದರೆ ಹೊಸದು, ಹೊಸ ಭಾವನೆಗಳನ್ನು, ನವ ಜೀವ ಹೊಸ ಜೀವನವನ್ನು ಕಟ್ಟಿಕೊಳ್ಳುವಂತಹ ಹೊಸ ಒಂದು ಜೀವನದ ಆಶಯವನ್ನು ಮೂಡಿಸುವಂತಹ ನವ ಶಕ್ತಿಯನ್ನು ತುಂಬಿಸುವ ಹೊಸ ಶಕ್ತಿ ಬರಬೇಕು ನಮಗೆ ನಮ್ಮ ಮೈ ಮನಗಳಲ್ಲಿ. ವಿನೂತನವಾದ ಹೊಸದಾದ ಶಕ್ತಿ ಬರಬೇಕು, ಹೊಸ ಭಾವನೆಗಳು ಹುಟ್ಕೋಬೇಕು, ಹೊಸದಾದ ಜೀವನ ಕಂಡುಕೋಬೇಕು. ಅಂಥ ಹಾಡನ್ನು ಹಾಡೊಮ್ಮೆ ಹಾಡಬೇಕು, ಅಂಥ ಹಾಡನ್ನು ಒಮ್ಮೆ ಹಾಡಬೇಕು. ಒಮ್ಮೆನಾದರೂ ಹಾಡಿ, ಅಥವಾ ನೀವು ಯಾವಾಗಲೇ ಹಾಡಿ. ಇಂಥ ಶಕ್ತಿ, ನವಶಕ್ತಿ, ನವಭಾವ, ನವ ಆಶಯಗಳನ್ನು ಮೂಡಿಸುವ ಹಾಡನ್ನು ಹಾಡಿ. ತೀವ್ರತರ ಗಂಭೀರ ಭಾವನೆಯ ತೆರೆ ಮಸಗಿ ವೀರ ಧ್ವನಿ ಏರಬೇಕು. ಹಾಡು, ಹೊಸ ಹಾಡು ಏನು ಮಾಡಬೇಕು ನಮ್ಮ ಮೈ ಮನಗಳಲ್ಲಿ ಜೀವನದಲ್ಲಿ ಅಂದರೆ ತೀವ್ರತರ ಗಂಭೀರ ಭಾವನೆಗಳು, ಭಾಳ ತೀವ್ರವಾಗಿರುವಂತಹ ಗಂಭೀರ ಪರಿಸ್ಥಿತಿಯನ್ನು ಕಷ್ಟದಲ್ಲಿ ಮುಳುಗುವಾಗಿರುವಾಗ, ದುಃಖದ ಛಾಯೆ ಆವರಿಸಿರುವಾಗ, ಆ ಒಂದು ತೀವ್ರತರ ಗಂಭೀರ ಭಾವನೆಗಳು ನಮಗೆ ಮುಸುಕಿದಾಗ, ಅದು ತೆರೆ ಎಳೆದಾಗ ಅದು ಮಸಗಬೇಕು, ದೂರ ಆಗಬೇಕು. ಅಂಥ ಒಂದು ನಮಗೆ ಕತ್ತಲೆ ಆವರಿಸಿದಾಗ, ಅಜ್ಞಾನ ಮೂಡಿದಾಗ, ಕಷ್ಟಗಳು ಆವರಿಸಿದಾಗ ಈ ಹಾಡನ್ನು ಹಾಡಿದಾಗ, ಕೇಳಿದಾಗ ಒಂದು ವೀರ ಧ್ವನಿ ನಮಗೆ ಬರಬೇಕು, ಶೌರ್ಯ ಬರಬೇಕು ಜೀವನದಲ್ಲಿ. ಅವುಗಳನ್ನು ಎದುರಿಸಿ ಓಡಿಸುವಂತಹ ನವಶಕ್ತಿ, ನವ ಭಾವ, ನವ ಆಶಯ ಮೂಡಬೇಕು. ಅಂಥ ಹಾಡನ್ನು ಒಮ್ಮೆ ಹಾಡಬೇಕು. ಗೊತ್ತಾಯ್ತಲ್ಲ, ನವಭಾವ ನವಶಕ್ತಿ ನವ ಜೀವ ತುಂಬಿಸುವ ಹಾಡನ್ನು ಹಾಡಬೇಕು. ಅದು ಭಾಳ ತೀವ್ರತರವಾದ ಗಂಭೀರ ಭಾವನೆಯಲ್ಲಿ ಮುಳುಗಿ ತೆರೆ ಕತ್ತಲೆ ಆವರಿಸಿದಾಗ ಜೀವನದಲ್ಲಿ ಒಂದು ವೀರ ಧ್ವನಿ ಏರಬೇಕು ನಮ್ಮೊಳಗೆ, ನಮ್ಮ ಮನಸ್ಸಿನೊಳಗೆ. ನಾನು ನನ್ನೊಳಗಿರುವ ಒಂದು ವೀರತ್ವ, ಶೌರ್ಯತ್ವ, ಅವುಗಳನ್ನು ಎದುರಿಸಿ ನಿಲ್ಲುವಂತಹ ಒಂದು ಪರಾಕ್ರಮ ನಮ್ಮ ಮೈ ಮನಗಳೊಳಗೆ ಜೀವನದಲ್ಲಿ ಬರಬೇಕು ಅಂತ ಹಾಡನ್ನು ಹಾಡಿ ಹೇಳ್ತಾರೆ ಕವಿ. ಇನ್ನು ಎರಡನೇ ಪದ್ಯ, ಜಾತಿ ಕುಲ ಮತ ಧರ್ಮ ಪಾಶಗಳ ಕಡಿದೊಗೆದು ಎದೆ ಹಿಗ್ಗಿ ಹಾಡಬೇಕು. ಪಾಶಗಳು ಯಾವಪ್ಪ ಅಂದರೆ ಜಾತಿ ಅನ್ನೋದು ಜಾಡ್ಯ, ಇವನು ಈ ಜಾತಿಯವನು, ಅವನು ಆ ಕುಲದವನು, ಇವಳು ಆ ಮತದವಳು, ಆತ ಆ ಧರ್ಮದವನು, ಹೀಗೆ ಅನೇಕ ಪಾಶಗಳನ್ನು ನಾವು ಎಣ್ಕೊಂಡ್ಬಿಟ್ಟಿದ್ವಿ.
ಜೀವನದ ನೇಣು ಹಗ್ಗಗಳಲ್ಲಿ ಬಿಗಿದ್ಕೊಂಡು ಬಿಟ್ಟಿದ್ವಿ. ಇಂಥ ಒಂದು ಪಾಶಗಳು ಅಂದರೆ ನೇಣು ಹಾಕುವಂಥವು ನಮ್ಮ ಜೀವನವನ್ನು, ನಮ್ಮ ನಾಡು ನುಡಿ ಸಂಸ್ಕೃತಿಯನ್ನು ಒಂದು ರೀತಿಯಲ್ಲಿ ನೇಣಾಕಿ ಸಾಯಿಸುವಂಥವು ಯಾವಪ್ಪ ಅಂದರೆ ಈ ಜಾತಿ ಮತ ಧರ್ಮ ಅನ್ನುವಂತಹ ಒಂದು ಕೀಳು ಅಭಿರುಚಿಗಳು, ಮನೋಭಾವಗಳು. ಇವುಗಳನ್ನು ನಾವೇನು ಮಾಡಬೇಕು, ಹಗ್ಗವನ್ನು ಪಾಶ ಇನ್ನೇನು ಹಾಕಿ ನಮ್ಮ ಜೀವನ ಅನ್ನೋ ಪಾಶ ಜೀವನವನ್ನು ಈ ಪಾಶಗಳು ನೇಣಾಕಿ ಬಿಗಿದು ಎಳಿಬೇಕು ಅನ್ನೋ ಥರ ಆ ಹಗ್ಗ ಕಡದಾಗ ಆ ಜೀವ ಉಳಿಸ್ಬೇಕು. ಯಾರು ನೇಣು ಬೀಗ್ತಾ ಇದ್ದಾರೋ, ನೇಣು ಆಗ್ತಾ ಇದ್ದಾವೋ ಇವೆಲ್ಲ ಜಾತಿ ಮತ ಧರ್ಮಗಳು, ಅವುಗಳನ್ನು ಅವುಗಳ ಹಗ್ಗವನ್ನು ಕಡದಾಕ ಪಾಶವನ್ನು ಕಡಿ ಒಯ್ಯಬೇಕು. ಎದೆ ಹಿಕ್ಕಿ ಹಾಡಬೇಕು ಈ ಒಂದು ಸಾವಿನಿಂದ, ಈ ಒಂದು ಜೀವನದ ಅಧೋಗತಿಯಿಂದ ಮೇಲಿದ್ದೆ, ಕಷ್ಟದಿಂದ ಹೊರ ಬಂದೆ ಅಂತ ಎದೆ ಹಿಕ್ಕಿ ಹಾಡಬೇಕು. ಯಾರು ನೊಂದವನು, ದೀನ ದಲಿತ ಬಡವ ಕಷ್ಟದಲ್ಲಿರುವಂಥವನು, ಜಾತಿ ಧರ್ಮ ಮುಖ್ಯ ಅಲ್ಲ, ನೀತಿ ಮುಖ್ಯ. ಬಡವ ಬಲ್ಲಿದ ಬಲ್ಲಿದ ಇರೋವನು ಇರೋವನಿಗೆ ಇಲ್ಲದವನಿಗೆ ಕೊಡೋದದು. ಹೀಗೆ ಎದೆ ಹೀಗೆ ಹಾಡಬೇಕು. ಯುಗ ಯುಗಗಳ ಆಚೆಯಲ್ಲಿ ಲೋಕಲೋಕಾಂತದಲ್ಲಿ ಆ ಹಾಡು ಹುಡುಗಬೇಕು. ಅದು ಎಲ್ಲೆಲ್ಲಿ ಹಾಡಬೇಕಪ್ಪ ಅಂದರೆ ಯುಗ ಯುಗಗಳ ಆಚೆಯಲ್ಲಿ ಲೋಕಲೋಕಾಂತದಲ್ಲಿ. ಇನ್ನೂ ಈ ಹಿಂದೆನೂ ಕೂಡ ಈ ಹಾಡನ್ನು ಕೇಳಿದಿ ಹಿಂದಿನ ರನ್ನ ಪಂಪ ಕುಮಾರವ್ಯಾಸರಾದಿಯಾಗಿ ಸಾವಿರಾರು ಜನ ಕವಿಗಳು ದಾಸರು ಶರಣರು ಏನು ಇದರಲ್ಲ ಅವರ ಆತ್ಮಗಳು ಕೂಡ ಅಪ್ಪ ನಮ್ಮನ್ನು ಗಮನಿಸ್ತಾ ಇದ್ದಾರೆ, ಅವೆಲ್ಲ ಗಮನಿಸ್ತಾ ಇದ್ದಾರೆ ಅಂದ್ಕೊಂಡಾಗ, ಯಾಕೆಂದರೆ ಅವ್ರು ಯಾರೂ ಸಾವಿಲ್ಲ. ಶರಣರ ಮರಣ ಮಹಾ, ಶರಣರ ಮಹವ ಮರಣದಲ್ಲಿ ನೋಡು, ಮರಣವೇ ಮಹಾನವಮಿ. ಸಾವಿಲ್ಲ, ಸಾವಿಲ್ಲದ ಕೇಳಿಲ್ಲದವರು ಅವರೆಲ್ಲ ದೇವಮಾನವರು. ಕೃತಿಗಳ ಮೂಲಕ ಶಾಶ್ವತವಾಗಿ ನಮ್ಮೊಳಗೆ ಉಳ್ಕೊಂಡಿದ್ದಾರೆ. ಅಂಥವರು ಕೂಡ ಯುಗಗಳ ಆಚೆಯಲ್ಲಿ ಲೋಕಲೋಕಾಂತದಲ್ಲಿ ಏನು ಹೇಳ್ತೀವಲ್ಲ, ಲೋಕ ಮೂರು ಲೋಕ ಇದ್ದಾವೆ, ಮೇಲೆ ಅದೋ ಲೋಕ ಇದೆ, ಕೆಳಗೆ ಅದೋ ಲೋಕ ಇದೆ, ಇದು ಭೂಲೋಕ, ಮೇಲೆ ಸ್ವರ್ಗ ಇದೆ, ದೇವಲೋಕ ಭೂಲೋಕ ಪಾತಾಳ ಲೋಕ ಅಂತ ಹೇಳ್ತೀವಿ. ಆ ಲೋಕಗಳ ಆಚೆಯಲ್ಲಿ ಮಾತನಿಸ್ಬೇಕು. ಪಾತಾಳ ಲೋಕದಲ್ಲಿರುವ ರಕ್ಕಸರು ಅಂತ ಏನು ನಂಬ್ಕೊಂಡಿದ್ದೀವಿ, ಅವರು ಮೇಲಿರೋ ದೇವಾನೋ ದೇವತೆಗಳು, ಭೂಮಿಯ ಮೇಲಿರುವ ಎಲ್ಲ ಸಕಲ ಚರಚರಾಮೃತ ಅಣು ರೇಣು ತೃಣಕಾಷ್ಟ ಪಶು ಪ್ರಾಣಿ ಪಕ್ಷಿಗಳು ಕೂಡ ಏನಾಗಬೇಕು, ಆ ಹಾಡು ಗುಡುಗಬೇಕು, ಅಲ್ಲೆಲ್ಲ ಗುಡುಗಬೇಕು. ಅಂಥ ಹಾಡು, ಅಂಥ ಪರಿಣಾಮ ಬೀರುವಂಥ ಹಾಡನ್ನು ಹಾಡಬೇಕು. ಉನ್ನತೋನ್ನತ ಘನಹಿಮಾದ್ರಿ ಶಿಖರವನೇರಿ ಹಾಡಲ್ಲಿ ಹಾಡಬೇಕು. ಎಲ್ಲಿವಾಗ ಹಾಡಬೇಕು ನಾನು ಅಂತಂದರೆ, ನನ್ನ ಮಹದಾದ ಉದ್ದೇಶ ಏನು ಅಂದರೆ, ಅಲ್ಲೆಲ್ಲೋ ಕಟ್ಟೆ ಮೇಲೆ ಕೂತ್ಕೊಂಡು ಅಟ್ಟ ಹತ್ಕೊಂಡು ಯಾವುದೋ ಒಂದು ಮಾಳಿಗೆ ಮೇಲೆ ನಿಂತ್ಕೊಂಡು ಗುಡ್ಡ ಹತ್ಕೊಂಡು ಏರಿ ಎತ್ಕೊಂಡು ಹಾಡೋದಲ್ಲ. ನನ್ನ ಆಶಯ ಏನಪ್ಪ ಕವಿದು, ಹಿಮ ಹಿಮಾದ್ರಿ ಶಿಖರವನ್ನು ಏರಿ, ಹಿಮಾಲಯ ಪರ್ವತ ಏನಿದೆಯಲ್ಲ ಉನ್ನತ ಗೌರಿಶಂಕರ ಶಿಖರ ಏನಿದೆಯಲ್ಲ ಅದನ್ನು ಏರ್ಬೇಕು. ಅದನ್ನು ಏರೋದು ಸುಲಭನ, ಎಷ್ಟು ಕಷ್ಟ, ಆದರೆ ಅದನ್ನು ಏರಿ ಅಲ್ಲಿ ಹಾಡಬೇಕು ನಾನು. ಹಿಮ ಹಿಮಾದ್ರಿ ಶಿಖರವನ್ನು ಏರಿ ಉನ್ನತೋನ್ನತ ಘನ ಹಿಮಾದ್ರಿ, ಉನ್ನತ ಉನ್ನತ ಉನ್ನತೋನ್ನತ ಉನ್ನತ ಅತ್ಯಂತ ಎತ್ತರ, ಇಡೀ ನಮ್ಮ ದೇಶದಲ್ಲಿ ಜಗತ್ತಿನಲ್ಲಿ ಉನ್ನತವಾದಂಥ ಶಿಖರ ಹಿಮಾಲಯ ಪರ್ವತ, ಅದ್ರ ಮೇಲೆ ಹತ್ತಿ ಶಿಖರದ ಮೇಲೆ ನಿಂತ್ಕೊಂಡು ಅಲ್ಲಿ ಹಾಡಬೇಕು. ಹೋಯ್ ಹೋಯ್ ಒಂದೇ ಮಾತರಂ ಹಾಡಬೇಕು, ನಮ್ಮ ಭಾರತವನ್ನು ಕುರಿತು ಹಾಡಬೇಕು. ವಂದೇ ಮಾತರಂ ವಂದೇ ಮಾತರಂ ಸುಫಲ ಸುಜಲ ಮಲಯಜ ಶೀತಲ ಸಸ್ಯಶ್ಯಾಮಲ ಮಾತರಂ ವಂದೇ ಮಾತರಂ. ಹೀಗೆ ಮಹಾಕವಿಗಳು ಹಾಡಿದ್ದಾರೆ. ಹಾಗೆ ನಾನು ನಮ್ಮ ದೇಶದ ಉನ್ನತವಾದ ಶಿಖರದ ಮೇಲೆ ನಿಂತು ನಾನು ಕ್ರಾಂತಿಗೀತೆಯನ್ನು ಹಾಡಬೇಕು, ಹಾಡಲ್ಲಿ ಹಾಡಬೇಕು ಶಿಖರವನೇರಿ, ಹಾಡಲ್ಲಿ ನನ್ನ ಹಾಡು, ನನ್ನ ದೇಶದ
ನನ್ನ ಭರತಮಾತೆಯ ವೈಭವವನ್ನು ಶಿಖರವನ್ನು ಏರಿ ಹಾಡಬೇಕು. ಹಾಡು ನುಡಿಗುಂಡುಗಳು ಹಾರಿದ ಸನಿಕ್ಕಿನಲ್ಲಿ ಭಯದ ಬೆನ್ನಟ್ಟಬೇಕು. ಗಡಿನಲ್ಲಿ ಕಾಡ್ತಾ ಇದ್ದ ಶತ್ರುಗಳು ಈಗಲೂ ಆಗಿಂದಲೂ ಆ ಕಡೆ ಚೀನಾ, ಈ ಕಡೆ ಪಾಪಿ ಪಾಕಿಸ್ತಾನ, ಹೀಗೆ ಸುತ್ತ ಗಡಿನಾಡಿನಲ್ಲಿ ಈ ಶತ್ರುಗಳು ಏನು ಕಾಯ್ತಾ ಇದ್ದಾರೆ. ಈ ಶುಕ್ರ ಗೌರಿ ಶಂಕರ ಏರಿ ಅಲ್ಲಿ ಹೋಗಿ ಕ್ರಾಂತಿ ಗೀತೆಯನ್ನು ಹಾಡಿದಾಗ ಅಲ್ಲಿ ಬರುವಂತಹ ಶತ್ರುಗಳು ಏನಿದ್ದಾರೆ ಅವರೆಲ್ಲ ಭಯದಿಂದ ಹಿಮ್ಮೆಟ್ಟಿ ಓಡಬೇಕು. ಹಾಡನ್ನು ಕೇಳಿ, ಇವರ ಧ್ವನಿಯನ್ನು ಕೇಳಿ ಓಡಬೇಕು. ಅಂಥ ಹಾಡನ್ನು ಕ್ರಾಂತಿ ಗೀತೆ ಹಾಡಬೇಕು ಅಂತ ಕವಿ. ಹಾಡು ನುಡಿಗುಂಡುಗಳು, ನುಡಿ ಐತಲ್ಲ, ನುಡಿಯೇ ಒಂದು ಗುಂಡು ಇದ್ದಂಗೆ, ಒಂದೊಂದು ನುಡಿಯು ಒಂದೊಂದು ಅಕ್ಕರನು ಒಂದು ಬಾಂಬ್ ಅವ್ರ ಮೇಲೆ ಎಸಿಬೇಕು. ಆ ಹಾಡನ್ನು ಹಾಡಿ ಹಾಡಿ ಅವ್ರನ್ನ ಓಡಿಸ್ಬೇಕು. ಆ ಮಿಲಿಟ್ರಿಯಲ್ಲಿ ಹೇಳ್ತಾರಂತೆ, ಎಲ್ಲ ಮದ್ದು ಗುಂಡುಗಳೆಲ್ಲ ಮುಗಿದೋದಾಗ ಎನ್ ಸಿ ಸಿ ಒಳಗೆ ಕಲಿಸ್ತಾ ಇದ್ದೆ, ಅಂತ ಕೂಗಿದಾಗ ಅವರ ಧ್ವನಿಗೆ ಎದುರುಬಿಟ್ಟು ಶತ್ರುಗಳು ಓಡಿ ಹೋಗ್ಬೇಕಂತ. ಅಷ್ಟು ಶೌರ್ಯ ಸಾಹಸ ಶಕ್ತಿ ಸೈನಿಕರಲ್ಲಿರಬೇಕು. ಹಾಗೆ ಆ ವಿರೋಧಿ ಸೈನಿಕರು ಈ ನುಡಿ ಗುಂಡುಗಳನ್ನು ಕೇಳಿ ಕವಿಗಳು, ಎಲ್ಲ ಕವಿಗಳು ನುಡಿಗುಂಡುಗಳನ್ನು ಎಸೆದ್ರೆ ಆ ಪಾಪಿಗಳು ಶತ್ರುಗಳು ಭಯದಿಂದ ನಿಮ್ಮೆಟ್ಟು ಓಡಬೇಕು. ಹಾಗೆ ಮಾಡಬೇಕು ಆ ಹಾಡು. ಹಾಡು ನುಡಿಗುಂಡುಗಳು ಹಾರಿ ದಶ ದಿಕ್ಕಿನಲ್ಲಿ ಒಂದು ದಿಕ್ಕಿನ ಕಡೆಗೆಲ್ಲ ಶುಕ್ರದ ಮೇಲೆ ನಿಂತ್ಕೊಂಡು ಆ ಹಾಡನ್ನು ಸುತ್ತ ಹಾಡಿದಾಗ ನಾಲ್ಕು ದಿಕ್ಕು ಗೊತ್ತು ನಮಗೆ ಅಲ್ವಾ. ಉತ್ತರ ಪೂರ್ವ, ಉತ್ತರ ದಕ್ಷಿಣ, ಪೂರ್ವ ಪಶ್ಚಿಮ, ಹಾಗೆಯೇ ನೈಋತ್ಯ ಈಶಾನ್ಯ ವಾಯುವ್ಯ, ಜೊತೆಗೆ ಮೇಲಿಂದೂ ಒಂದು ದಿಕ್ಕು ಕೆಳಗಿಂದೂ ಒಂದು ದಿಕ್ಕು, ಹತ್ತು ದಿಕ್ಕು ಮೇಲೆ ಕೆಳಗೆ ಹಿಂದೆ ಮುಂದೆ ಅಕ್ಕ ಪಕ್ಕ ಎಲ್ಲ ದಿಕ್ಕುಗಳಲ್ಲೂ ಕೂಡ ಮಾರ್ಧನಿಗಳು ಹೇಳಬೇಕು. ದಶ ದಿಕ್ಕಿನಲ್ಲಿ ಹತ್ತು ದಿಕ್ಕಿನಲ್ಲಿ, ನಾಲ್ಕು ದಿಕ್ಕಲ್ಲ ಎಂಟು ಉಪ ದಿಕ್ಕು ಅಷ್ಟೇ ಅಲ್ಲ, ಇವೆರಡು ದಿಕ್ಕು ಹತ್ತು ದಿಕ್ಕಿನಲ್ಲಿ ಭಯದ ಬೆನ್ನಟ್ಟಬೇಕು. ಎಲ್ಲೆಲ್ಲಿ ಭಯ ಇದೆ ಸುತ್ತ ನಮ್ಮ ದೇಶದ ಸುತ್ತ ಆವರಿಸಿದೆ ಶತ್ರುಗಳ ಭಯ, ಆ ಭಯವನ್ನು ಒಡೆದು ಓಡಿಸ್ಬೇಕು, ಹಿಮ್ಮೆಟ್ಟಿಸ್ಬೇಕು. ಹಾಗೆ ಇಡೀ ಭಾರತದಲ್ಲಿರುವ ಎಲ್ಲ ಕವಿ ಮನಸ್ಸುಗಳು ತಮ್ಮ ನುಡಿಗುಂಡುಗಳನ್ನು ರಚಿಸಿ ಕ್ರಾಂತಿಗಳನ್ನು ಬರೆದು ಸ್ವಾತಂತ್ರ್ಯದ ಕಹಳೆಯನ್ನು ಓದಿದರು. ಆಗ ಈ ಬ್ರಿಟಿಷರು, ಅದರ ಹಿಂದೆ ಫ್ರೆಂಚರು ಡಚ್ಚರು ಮೊಘಲರು ತುರ್ಕರು ಅವರು ಇವರು ಒಬ್ಬರೆಲ್ಲ ಈ ದೇಶವನ್ನು ಆಕ್ರಮಣ ಮಾಡಿ ಆಡಿದರು. ಅವರೆಲ್ಲ ಹೀಗೇ ಹಾಡು ಗುಂಡುಗಳನ್ನು ರಚನೆಗೆ ಬಿಟ್ಟು ಹೋಗಿರೋರು. ಬ್ರಿಟಿಷರು ಕೂಡ ಹಾಗೆ ಹೋದರು. ಅಂಥ ಒಂದು ಶಕ್ತಿಯನ್ನು ಕವಿಗಳು ತುಂಬಿಕೊಡಬೇಕು. ನಮ್ಮ ದೇಶದಲ್ಲಿರುವ ನೂರಾರು ಭಾಷೆ, ಹತ್ತಾರು ರಾಜ್ಯಗಳು, ಸಾವಿರಾರು ಸಂಸ್ಕೃತಿಯ ಜನರೆಲ್ಲರೂ ತಮ್ಮ ತಮ್ಮ ಭಾಷೆಯಲ್ಲಿ ನುಡಿಗುಂಡುಗಳನ್ನು ಹಾಡುಗಳಾಗಿ ಕಟ್ಟಿ ಕ್ರಾಂತಿ ಗೀತೆಗಳನ್ನು ಆ ಗೌರಿ ಶಿಖರದ ಮೇಲೆ ನಿಂತು ದಶ ದಿಕ್ಕುಗಳಿಂದ ಬರುವಂತಹ ಎಲ್ಲ ಆತಂಕಗಳನ್ನು ಭಯಗಳನ್ನು ಹಿಮ್ಮೆಟ್ಟಿಸಬೇಕು. ಹಾಗೆ ಒಗ್ಗಟ್ಟಾಗಿ ಕವಿಗಳು ನಿಲ್ಲಬೇಕು, ಜನಗಳು ಎದ್ದೇಳಬೇಕು, ಸೈನಿಕರಿಗೆ ಪ್ರೇರಣೆ ನೀಡಬೇಕು, ಶಕ್ತಿಯನ್ನು ತುಂಬಬೇಕು. ಅವರು ಆಗ ಈ ನಾಡನ್ನು ಗಡಿಯನ್ನು ಕಾಯ್ತಾರೆ, ರಕ್ಷಣೆ ಮಾಡ್ತಾರೆ. ನಮ್ಮ ಬೆನ್ನ ಹಿಂದೆ ಇವರೆಲ್ಲ ಇದ್ದಾರೆ, ಕವಿಗಳಿದ್ದಾರೆ, ವಿಜ್ಞಾನಿಗಳಿದ್ದಾರೆ, ರೈತರಿದ್ದಾರೆ, ಸಾಮಾನ್ಯ ಜನಜೀವನ ಮಾಡುವ ಎಲ್ಲರೂ ನಮಗೋಸ್ಕರ ದುಡಿತಾ ಇದ್ದಾರೆ, ತುಡಿತಾ ಇದೆ ಅವರ ಹೃದಯ ಅನ್ನೋದು ಗೊತ್ತಾದಾಗ ಶತ್ರುಗಳನ್ನು ಹಿಮ್ಮೆಟ್ಟಿಸುವ ಧೈರ್ಯ ಅವರಲ್ಲಿಗೆ ಬರುತ್ತೆ. ಹಾಗೆ ಗಂಡೆದೆಯ ಗರ್ಜನೆಗೆ ಮೂವತ್ತು ಮುಕ್ಕೋಟಿ ಕಲಕಂಠ ಬೆರೆಸಬೇಕು. ಗಂಡೆದೆಯ ಗರ್ಜನೆಗೆ, ಅಲ್ಲಿ ಒಬ್ಬ ಸೈನಿಕ ಗಂಡೆದೆಯಿಂದ ಗರ್ಜಿಸ್ತಾ ಇದ್ದಾನೆ, ಶತ್ರುಗಳ ಹಿಮ್ಮೆಟ್ಟಿಸಲಿಕ್ಕೆ ಅವನು ಶಸ್ತ್ರಗಳನ್ನು ಹಿಡಿದು ಬಂದೂಕುಗಳಿಂದ ಹಿಡಿದು ಅಲ್ಲಿ ಹೋರಾಟ ಮಾಡ್ತಿದ್ದಾನೆ ಅಂತ ಚಳಿಯೊಳಗೆ ಹಿಮಾಲಯ ಪರ್ವತದ ಮೇಲೆ. ಆ ಒಂದು ಗಂಡೆದೆಯ ಗರ್ಜನೆಗೆ ಮೂವತ್ತು ಮುಕ್ಕೋಟಿ, ಅವಾಗ ಮೂರು ಕೋಟಿ ಜನ ಇದ್ದರು, ಮೂವತ್ತು ಮುಕ್ಕೋಟಿ ಜನ ಇಡೀ ದೇಶದಲ್ಲಿರೋ ಎಲ್ಲರೂ ಜನ ಏನು ಮಾಡಬೇಕು, ಕಲಕಂಠ ಬೆರೆಸ್ಬೇಕು, ನಾವು ಕೂಡ ಧ್ವನಿಗೂಡಿಸ್ಬೇಕು ಕವಿಯ ಜೊತೆಗೆ.
ಕವಿ ಹಾಡ್ತಾನೆ ಅಂದರೆ ಅವ್ರ ಜೊತೆ ಎಲ್ಲರೂ ಬೆರಿಬೇಕು. ಅವರು ಇವರು ಅನ್ನೋಂಗಿಲ್ಲ, ಹಳ್ಳಿ ಅನ್ನೋಂಗಿಲ್ಲ, ದಿಲ್ಲಿ ಅನ್ನೋಂಗಿಲ್ಲ, ಬಡವ ಶ್ರೀಮಂತ ಎಲ್ಲ ಭಾರತೀಯನು ಕೂಡ ಧ್ವನಿಗೂಡಿಸ್ಬೇಕು. ಭೂಮ್ಯಂತರಾಳದಲ್ಲಿ ನವಚಕ್ರ ಗೋಳದಲ್ಲಿ ಮಾರ್ದನಿಗಳೇಳಬೇಕು. ಇಡೀ ದೇಶದ ಪ್ರತಿಯೊಬ್ಬರು ಎದ್ದು ಹಾಡಿಗೆ ಗುಡುಗಿದಾಗ ಏನೇನಾಗಬೇಕು? ಭೂಮಿಯ ಅಂತರಾಳ